ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿಡ್ ಐಸ್ ಕ್ರೀಮ್ ಮತ್ತು ಟೂ ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವೊಂದು ಕ್ಲಿಪ್ಪಿಂಗನ್ನು ಈಗ ನೋಡ್ತಾ ಇದ್ರಿ. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ತಾಲೂಕು ಕಚೇರಿಗೆ, ಅಂದರೆ ನಮ್ಮ ಮಿನಿ ವಿಧಾನಸೌಧ ಅಂತ ಏನು ಕರಿತೇವೆ, ಮಂಗಳೂರು ಪುರಭವನದ ಸಮೀಪದಲ್ಲಿರುವಂಥ ಈ ಮಿನಿ ವಿಧಾನಸೌಧ ಅಥವಾ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ ಭ್ರಷ್ಟಾಚಾರದ ಹಗರಣ ಅಥವಾ ಭ್ರಷ್ಟಾಚಾರದ ರೌದ್ರ ರೂಪ ಅವರ ಗಮನಕ್ಕೆ ಅವರ ಮುಂದೆ ಬಂದಿದೆ. PDOಗಳ ಸಮಸ್ಯೆಯನ್ನು ಕೇಳಲಿಕ್ಕೆ, ಅಂದರೆ PDOಗಳು ತಮಗೆ ಲಂಚವನ್ನು ಅಲ್ಲಿ ತಾಲೂಕು ಕಚೇರಿಯಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಕೇಳ್ತಾರೆ, ನಮಗೆ ಕೊಡಲಿಕ್ಕೆ ಒತ್ತಾಯ ಮಾಡ್ತಾರೆ, ಆದ್ದರಿಂದ ತಾವು ಈ ಬಗ್ಗೆ ಗಮನ ಹರಿಸಬೇಕು, ಪರಿಶೀಲಿಸಬೇಕು ಅಂತೇಳಿ ಶಾಸಕರನ್ನು ವಿನಂತಿ ಮಾಡಿದ ಮೇರೆಗೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವಯ್ಯವರು ಅಲ್ಲಿ ಭೇಟಿ ಕೊಡ್ತಾರೆ. ಅಲ್ಲಿ ಭೇಟಿ ಕೊಟ್ಟ ನಂತರ ಆಗಿರುವಂಥ ಘಟನೆಯನ್ನು ಗಮನಿಸುವಾಗ ಎಕ್ಸಿಕ್ಯೂಟಿವ್ ಆಫೀಸರ್ ಸ್ವತಃ ಒಪ್ಪಿಕೊಂಡಿದ್ದಾರಂಥೇಳಿದರೆ, ಶಾಸಕರೇ ನಿಮಗೆಲ್ಲ ಗೊತ್ತಾಗೋದಿಲ್ಲ, ನಾವು ಮೇಲಿನ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ, ಬಜೆಟ್ನಲ್ಲಿ ಅಲೋಕೇಟ್ ಅಥವಾ ನಿಗದಿಪಡಿಸಿರುವಂಥ ಹಣವನ್ನು, ಅಂದರೆ ಅನುದಾನವನ್ನು ನಾವು ಪಂಚಾಯತ್ಗಳಿಗೆ ಬಿಡುಗಡೆ ಮಾಡಬೇಕಾದ್ರೆ ನಾವು ಮೇಲಿನವರಿಗೆ ಆ ಲಂಚವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಸ್ವತಃ ಅಧಿಕಾರಿಗಳೇ ಒಪ್ಪಿಕೊಂಡ ಬಳಿಕ ಇನ್ನೇನು ಉಳಿದಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಉಂಟು. ಜನರು ಸ್ವತಃ ಅನೇಕ ಬಾರಿ ತಾಲೂಕು ಕಚೇರಿಗಳಲ್ಲಿ ಲಂಚ ಕೊಡದೆ ಕೆಲಸ ಆಗುವುದಿಲ್ಲ ಎನ್ನುವುದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಲಂಚ ಕೊಡೋದು ಅನಿವಾರ್ಯ ಎನ್ನುವುದನ್ನು ಅಧಿಕಾರಿಗಳು ಸ್ವತಃ ಶಾಸಕರ ಮುಂದೆ ಒಪ್ಪಿಕೊಳ್ಳುವ ಮೂಲಕ, ಅದು ವಿಡಿಯೋ ಕೂಡ ರೆಕಾರ್ಡ್ ಆಗಿರುವ ಮೂಲಕ ಲಂಚಾವತಾರ ಈಗ ಸ್ಪಷ್ಟತೆ ಕಾಣ್ತಾ ಉಂಟು. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ಜನಾರ್ದನ್ ಗೌಡ ನಮ್ಮನ್ನು ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಜನಾರ್ದನ್ ಗೌಡ ಅವರೇ. ಸೊ ನಿಮ್ಮೊಡನೆ ಮಾತನಾಡೋ ಮೊದಲು ನಾನು ಈ ಬಗ್ಗೆ ನಮ್ಮ ಟಿವಿಯ ಪ್ರಧಾನ ವರದಿಗಾರರಾಗಿರುವಂಥ ಲಕ್ಷ್ಮೀನಾರಾಯಣ ರಾವ್ ಅವರು ನಮ್ಮೊಂದಿಗೆ ಲೈನ್ನಲ್ಲಿದ್ದಾರೆ. ಒಟ್ಟಿಗೆ ಈ ಒಟ್ಟು ಘಟನೆಯ ಬಗ್ಗೆ ಮತ್ತು ಮುಂದುವರಿದ ಭಾಗವಾಗಿ ಏನು ಆಗಿದೆ ಅಂತೇಳಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತೇವೆ. ನಮಸ್ಕಾರ ನಾರಾಯಣ್. ಸೊ ಆ ದಿವಸ ಆ್ಯಕ್ಚುವಲಿ ಆದದ್ದೇನು, ಶಾಸಕರ ಭೇಟಿಯ ನಿಮಗೆ ಇಂಥ ಒಂದು ಭ್ರಷ್ಟಾಚಾರದ ಮಹಾಕೂಪ ಅಥವಾ ಬಹಿರಂಗವಾಗತ್ತೆ ಅಂತ ಗೊತ್ತಿತ್ತ? ಒಂದು ಪಿಡಿಒ ಏನು ಗ್ರಾಮೀಣ ಅಭಿವೃದ್ಧಿಯ ಒಂದು ಏನು ಗ್ರಾಮ ಪಂಚಾಯತ್ ಅಧಿಕಾರಿಗಳಿದ್ದಾರೆ, ಅಭಿವೃದ್ಧಿ ಅಧಿಕಾರಿಗಳು ಮೊನ್ನೆ ತಾಲೂಕು ಪಂಚಾಯತ್ ಕೇಂದ್ರ ಕಚೇರಿಗೆ ಹೋಗಿದ್ದು, ಮಿನಿ ವಿಧಾನಸೌಧ ಪಕ್ಕದಲ್ಲಿರುವಂತಹ ತಾಲೂಕು ಪಂಚಾಯತ್ ಕಚೇರಿಗೆ ಹೋಗಿದ್ದು. ಅಲ್ಲಿ ಹೋಗ್ಬೇಕಾದ್ರೆ ಇವು ಏನು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಅವರ ಜೊತೆ ಮಾತಾಡಲಿಕ್ಕೆ ಅವರ ತಮ್ಮ ಕೆಲವು ಫೈಲ್ಗಳು ಇಲ್ಲಿ ಭಾಗಿಸಿವೆ. ಈ ಬಗ್ಗೆ ತಾವು ಬಿಡುಗಡೆ ಮಾಡಿ ಗ್ರಾಮೀಣ ಒಂದು ಏನು ಅಭಿವೃದ್ಧಿಗೆ ನಾವು ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ, ಆ ಯೋಜನೆಗೆ ನೀವು ಕೂಡ ಸ್ಪಂದಿಸಬೇಕಂತಕ್ಕಂತಹ ಮನವಿ ಆಗಬಹುದು. ಅದೇ ಆ ಸಂದರ್ಭದಲ್ಲಿ ಒಂದು ಏನು ಮಾತುಕತೆಯ ಸಂದರ್ಭದಲ್ಲಿ ಏನು ಆಫೀಸರ್ ಸದಾನಂದ ಅವರಿದ್ದಾರೆ, ಒಂದು ರೀತಿಯಲ್ಲಿ ನಿರ್ಲಕ್ಷ್ಯದ ಉಡಪ್ಪೆಯ ಒಂದು ಏನು ವರ್ತನೆಯನ್ನ ತೋರಿದ್ರು. ಅವರ ಒಂದು ಫೈಲ್ಗಳನ್ನ ಏನು 6 ತಿಂಗಳು 3 ತಿಂಗಳು 9 ತಿಂಗಳ ಮುಂದ ಅದನ್ನ ಇಟ್ಕೊಂಡು ಯಾವ ರೀತಿಯ ಅದಕ್ಕೊಂದು ಏನು ಕಹಿಯನ್ನ ಕೂಡ ಹಾಕದೆ ಅವರಿಗೊಂದು ಆದ ಒಂದು ಏನು ಯೋಜನೆಯ ಒಂದು ಪ್ರಗತಿ ಏನಾಯ್ತು ಅನ್ನೋದು ಕೂಡ ಒಂದು ಮಾಹಿತಿಯನ್ನು ನೀಡಿದೆ ಇಟ್ಕೊಳ್ತಾ ಇದ್ರು. ಈ ಬಗ್ಗೆ ಅವರು ತಕರಾರಿಯಲ್ಲಿ ಮಾತಾಡಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಏನು ಗ್ರಾಮೀಣ ಅಭಿವೃದ್ಧಿ ಏನು ಅಧಿಕಾರಿಗಳಿದ್ದಾರೆ ಹಾಗೂ ಅಧಿಕಾರಿ ಸದಾನಂದ ಏನಿದ್ದಾರೆ ಅವರ ನಡುವೆ ಮಾತನ ಚಕಮಕಿ ಕೂಡ ಆಗಿದೆ ಈ ಸಂದರ್ಭದಲ್ಲಿ. ಈ ಒಂದು ಹಂತದಲ್ಲಿ ಏನಾಯ್ತಂದ್ರೆ ಈ ಒಂದು ಗ್ರಾಮೀಣ ಏನು ಪ್ರಮುಖವಾಗಿ ಅಡ್ಯಾರು ಗ್ರಾಮೀಣ ಏನು ಗ್ರಾಮ ಪಂಚಾಯತ್ ಇದೆ ಅಲ್ಲಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಕಡತವನ್ನ ಕೇಳಲಿಕ್ಕೆ ಅಲ್ಲಿಯ ಪಿಡಿಒ ಹೋಗಿದ್ರು ಅನ್ನತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿತ್ತು. ಈ ಸಂದರ್ಭದಲ್ಲಿ ಯಾಕಾಗಿ ಅವರು ಅದನ್ನ ಹಿಡಿದಿಟ್ಕೊಂಡಿದ್ರು, ಯಾಕಾಗಿ ಅವರು ಅದಕ್ಕೆ ಸಹಿಯನ್ನ ಹಾಕದೆ ಅಲ್ಲೇ ಇಟ್ಕೊಂಡಿದ್ರು ಅನ್ನತಕ್ಕಂಥದ್ದು ಹೆಚ್ಚಿನ ಮಾಹಿತಿ ತಿಳಿಯದೇ ಇದ್ರು ಕೂಡ ಒಂದು ಬಾರಿ ಏನು
ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಇಬ್ಬರು ಪಿಡಿಒಗಳು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರ ಒಂದು ಸಮಸ್ಯೆಯನ್ನ ಕನಿಷ್ಠ ಪಕ್ಷ ಈ ಒಂದು ಎಕ್ಸಿಕ್ಯೂಟಿವ್ ಅಧಿಕಾರಿ ಒಂದು ಕೇಳುವ ಓದಿ ಹೋಗ್ಲಿಲ್ಲ, ಅವರ ಮನ ಈ ಒಂದು ಸಾಂತ್ವನ ಹೇಳುವಂತಹ ಮಾತನ್ನ ಕೂಡ ಹೇಳಲಿಲ್ಲ ಅಂತಕ್ಕಂತಹ ಒಂದು ಸಂದರ್ಭದಲ್ಲಿ ಅವ್ರ ಬೇಸರವನ್ನ ಏನು ಗ್ರಾಮೀಣ ಏನು ಗ್ರಾಮ ಅಭಿವೃದ್ಧಿಯ ಒಂದು ಪಿಡಿಒ ಅಧಿಕಾರಿ ಇದ್ದಾರೆ ಅವರು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿತ್ತು. ಆ ಒಂದು ತನ್ನ ಇಟ್ಕೊಂಡು ಅವರು ಏನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ಸದನದ ಅವರು ಕಂಠವನ್ನ ವಿಲೇವಾರಿ ಮಾಡ್ತಾ ಇರಲಿಲ್ಲ ಅನ್ನುವಂತ ಒಂದು ಏನು ಪರೋಕ್ಷ ಒಂದು ಆರೋಪ ಕೂಡ ಕೇಳಿ ಬರುತ್ತೆ ನಾಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬೇರೆ ಪಿಡಿಒಗಳು ಕೂಡ ಹೋಗಿ ಇಂತಹ ಒಂದು ನೀವು ಈ ರೀತಿ ಮಾಡಿದ್ರೆ ನಮ್ಗೆ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಆಗಲ್ಲ, ಈ ಒಂದು ಈ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತ ಮಾತನ್ನ ಕೂಡ ಅವರು ವಿಡಿಯೋಗಳು ನೇರವಾಗಿ ಇಒ ಅವರಿಗೆ ಸದನದವರಿಗೆ ಹೇಳಿದ್ದಾಗಿದೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ, ಈ ಮಾಹಿತಿಯನ್ನು ತಿಳಿದಂತ ಏನು ಶಾಸಕರು ಇದ್ದಾರೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರು ನೇರವಾಗಿ ದಿಢೀರಾಗಿ ಶಾಸಕರಂತೆ ಅಲ್ಲಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಕೂಡ ಅಧಿಕಾರಿ ಏನು ಒಂದು ಸೌಜನ್ಯವನ್ನ ಯಾವ ರೀತಿ ಅವರು ತಮ್ಮ ಒಂದು ಅಧಿಕಾರದ ಸಂದರ್ಭ ಕೊಡುವ ಏನು ಚುನಾಯಿತ ಜನಪ್ರತಿನಿಧಿ ಆ ತರಕ್ಕೆ ಆಗಿನ ಸಂದರ್ಭ ಅವರಿಗೆ ಒಂದು ಕುಳಿತುಕೊಳ್ಳುವಂತಹ ಒಂದು ಮಾತನಾಡಿದ ಸೌಜನ್ಯವನ್ನ ಕೂಡ ಆ ಅಧಿಕಾರಿ ತೋರಿಸಿದ್ರೇನ ಏಕಾಏಕಿ ನನ್ನಿಂದ ಯಾವುದೇ ತಪ್ಪಿಲ್ಲ ಅಂತಕ್ಕಂತಹ ವಾಗ್ವಾದವನ್ನ ಮಾಡಲಿಕ್ಕೆ ಕೂಡ ನೇರವಾಗಿ ಶಾಸಕರೊಂದಿಗೆ ವಾಗ್ವಾದಕ್ಕೆ ಹೇಳಿದ್ದಾರೆ. ಈ ಸಂದರ್ಭ ಅಲ್ಲಿ ಮಾಧ್ಯಮದವರು ಕೂಡ ಈ ಒಂದು ಏನು ದಿಗ್ಭ್ರಾಂತಿ ಆಗುವಂತಹ ಒಂದು ಮಾತನ್ನ ಹೇಳಿದ್ರು. ಈ ಒಂದು ಕಡತ ಒಂದು ವಿಲೇವಾರಿಗೆ ನಾವು ನೇರವಾಗಿ ಎಫ್ಡಿ ಫೈನಾನ್ಸ್ ಏನು ವಿಭಾಗ ಇದೆ ಅಲ್ಲಿಗೆ ನಾವು ಹಣವನ್ನ ಕೊಡಬೇಕಾಗ್ತದೆ, ಅದಕ್ಕಾಗಿ ನಾವು ಇವರಲ್ಲಿ ಹಣವನ್ನ ಕೇಳ್ತಾ ಇದ್ದೇವೆ, ನಾವು ಕೈಯಿಂದ ಆಗ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕಾಗಿ ನಾವು ವಿಡಿಯೋ ಅಧಿಕಾರಿಗಳಲ್ಲಿ ಅವ್ರು ಕೇಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ನೇರವಾಗಿ ಶಾಸಕರು ಹೇಳಿದ್ದಾರೆ. ಈ ಒಂದು ಮಾತನ್ನ ಕೇಳಿದಂತಹ ಮಾಧ್ಯಮದವರೇ ಇರಲಿ ಅಲ್ಲಿ ಶಾಸಕರೇ ಇರಲಿ ಒಂದು ಕ್ಷಣ ಅವಕಾಶ ಇದೆ, ಯಾವುದಕ್ಕಾಗಿ ಹಣವನ್ನ ಕೊಡಬೇಕಾಗ್ತದೆ, ನೀವೇ ಸರ್ಕಾರ ನಿಮ್ಮ ಸರ್ಕಾರದಲ್ಲಿ ಸರ್ಕಾರದ ಒಳಗೆ ಹಣವನ್ನ ಯಾಕೆ ಕೊಡ್ಬೇಕಂತ ಮರು ಪ್ರಶ್ನೆಯನ್ನು ಶಾಸಕರು ಮಾಡಿದಾಗ ಆ ಅಧಿಕಾರಿ ನಾವು ಏನು ಮಾಡೋದಿಕ್ಕೆ ಆಗುವುದಿಲ್ಲ, ಎಫ್ಡಿ ಒಂದು ನಾವು ಹಣವನ್ನ ಕೊಟ್ಟರೆ ಮಾತ್ರ ಅಲ್ಲಿ ಅವರು ಏನು ಸಹಿಯನ್ನ ಹಾಕ್ತಾರೆ, ಕಡಪಕ್ಕೆ ಸಹಿಯನ್ನ ಹಾಕ್ತಾರೆ ಅಂತ ಮಾತನ್ನ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಹಣಕಾಸು ಇಲಾಖೆಯಲ್ಲಿ ಬ್ರಹ್ಮಾಂಡ ದುಷ್ಟಾಚಾರ ಯಾವ ರೀತಿ ನಡೀತದೆ ಅಂತಕ್ಕಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನೊಂದು ಏನಂತಂದ್ರೆ ಈ ಸದಾನಂದ ಅವರು ಏನು ನೇರವಾಗಿ ಯಾವುದೇ ಒಂದು ಹೆಚ್ಚಿನ ಒಂದು ಅಧಿಕಾರ ಉಳ್ಳವರಲ್ಲ, ಒಂದು ನಮ್ಗೆ ಸಿಕ್ಕಿದ ಮಾಹಿತಿ ಅಂದ್ರೆ 10ನೇ ತರಗತಿ ಏನು ಉತ್ತೀರ್ಣರಾಗಿ ಸೂರು ದರ್ಜೆ ಅಧಿಕಾರಿಯಾಗಿದ್ದಾರೆ. ಇವರ ಮೇಲ್ಗಡೆ ಕೆಲಸ ಮಾಡತಕ್ಕಂತ ಏನು ಬಿಒ ಇದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಅವರು ಬಜೆಟೆಡ್ ಪೋಸ್ಟ್ ನವರಾಗಿರ್ತಾರೆ, ಕೆಎಸ್ ಇಲ್ಲದೆ ಏನು ಕೆಪಿಎಸ್ಸಿ ಪರೀಕ್ಷೆಯನ್ನ ಬಂದು ಬಂದವರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ಯಾವ ರೀತಿ ಈ ಒಂದು ಇಒ ಪದವಿಯನ್ನ ಕೊಡಲಾಗಿದೆ, ಹುದ್ದೆಯನ್ನ ಕೊಡಲಾಗಿದೆ ಅನ್ನತಕ್ಕಂತೆ ಪ್ರಶ್ನಾಕರ ಚಿನ್ನ ಇದೆ ನಾಗೇಂದ್ರ. ಓಕೆ, ಈ ನೆಕ್ಸ್ಟ್ ಶಾಸಕರು ಏನು ಮಾಡ್ತಾರಂತ ಹೇಳಿದ್ದಾರೆ ನಿಮ್ಮ ಹತ್ರ ಏನಾದ್ರು? ಇವತ್ತು ನೇರವಾಗಿ ಏನು ಮೊನ್ನೆ ಘಟನೆ ಆಯಿತು, ಒಂದು ಏನು ಬ್ರಹ್ಮಾಂಡ ದುಷ್ಟಾಚಾರ ಹಣಕಾಸು ಇಲಾಖೆ ನಡೀತಾ ಇದೆ, ಹಣ ಕೊಟ್ಟರೆ ಮಾತ್ರ ಈ ಕಡತವನ್ನ ಬಿಡುಗಡೆ ಮಾಡ್ತಾರೆ, ಸಿಗ್ನೇಚರ್ ಹಾಕ್ತಾರೆ, ಅದನ್ನ ಕಲಿಸ್ತಾರೆ ಅಂತಕ್ಕಂಥ ಮಾತು ಏನು ನೇರವಾಗಿ ಅವರಿಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ತತ್ಕ್ಷಣ ಅವರು ಜಿಲ್ಲಾಧಿಕಾರಿ ಹಾಗೂ ಏನು ಜಿಲ್ಲಾ ಪಂಚಾಯತ್ನ ಇವರು ರವಿ ಇದ್ದಾರೆ, ಅವರಿಗೆ ನೇರವಾಗಿ ಮಾತನ್ನ ಹೇಳಿದ್ದಾರೆ, ದೂರವಾಣಿ ಜಾರಿ ಮಾಡಿದ್ದಾರೆ, ಹಾಗೆ ಅಧಿಕೃತವಾಗಿ ಪತ್ರವನ್ನು ಬರ್ತಿದ್ದಾರೆ. ಇಂಥ ಅಧಿಕಾರಿಗಳು ಇದ್ರೆ ಯಾವುದೇ ಗ್ರಾಮ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ, ಹಾಗಾಗಿ ಈ ಅಧಿಕಾರಿಯಿಂದ ತತ್ಕ್ಷಣ ಕ್ರಮವನ್ನ ಕೈಗೊಳ್ಬೇಕು, ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಏನಾದ್ರು ಜಿಲ್ಲಾ ಪಂಚಾಯತ್ನ ಸಿಇಒ ಏನಾದ್ರು ಆಕ್ಷನ್ ತೆಗೆದುಕೊಂಡಿರಬಹುದಾ? ಮಾಧ್ಯಮದವರು ಅವರ ಭೇಟಿಗಾಗಿ ಇವತ್ತು ಏನು ಸಂದರ್ಭವನ್ನ ಕೇಳ್ತಾ ಇದ್ರು, ಆದ್ರೆ ಕೆಲವೊಂದು ಕಾರಣಗಳಿಂದ ಅವರು ಏನು ತಮ್ಮ ಒಂದು ಕಾರಣಾಂತರಗಳಿಂದ ಏನು ಬಿಸಿ ಆಗಿದ್ರು, ಹಾಗಾಗಿ ನಿಮ್ಮ ಮಾಧ್ಯಮ ಈ ಒಂದು ಏನು ಪ್ರಕರಣ ನಡೆದಿದೆ ಇದನ್ನ ಒಂದು ಮುಂದುವರಿಸುವ ಭಾಗವಾಗಿ ಈ ಒಂದು ಯಾವ ರೀತಿಯಲ್ಲಿ ಈ ಬ್ರಹ್ಮಾಂಡ ದುಷ್ಟಾಚಾರ ಯಾವ ಇಲಾಖೆಗಳಲ್ಲಿ ಹಾಕೊಂಡಿದೆ ಅಂತಕ್ಕಂಥ ಮಾತನ್ನ ಕೂಡ ಈ ಒಂದು ಬಹಿರಂಗಪಡಿಸುವಂತಹ ಒಂದು ವರದಿಯನ್ನು ಮಾಡಲಿಕ್ಕೆ ಕೂಡ ಸಜ್ಜಾಗಿದ್ದಾರೆ. ಒಂದು ಹಂತದಲ್ಲಿ ಏನು ನೇರವಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಈ ಒಂದು ಎಕ್ಸಿಕ್ಯೂಟಿವ್ ಅಧಿಕಾರಿ ಏನಿದ್ದಾರೆ ಅವರು ಯಾಕಾಗಿ ಹಣಕಾಸು ವಿಭಾಗಕ್ಕೆ ಲಂಚವನ್ನ ಕೊಡಬೇಕಾಗ್ತದೆ, ನೇರವಾಗಿ ಮುಖ್ಯಮಂತ್ರಿಯ ಅಧೀನದಲ್ಲಿರುವಂತಹ ಹಣಕಾಸು ವಿಭಾಗ, ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೂ ಹಣಕಾಸು ವಿಭಾಗ ಯಾವ ರೀತಿಯ ಸಂಬಂಧ ಇದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತದೆ. ಒಂದು ಹಂತದಲ್ಲಿ ಗೊಂದಲಮಯ ವಾತಾವರಣವನ್ನ ಏನು ಈ ಅಧಿಕಾರಿ ಸೃಷ್ಟಿ ಮಾಡಿದ್ದಾರೆ, ಮತ್ತು ಸ್ಥಳೀಯ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿ ಯಾರ್ಯಾರಿಗೆ ಲಂಚವನ್ನ ಕೊಡಬೇಕಾಗ್ತದೆ ಅನ್ನತಕ್ಕಂತ ಒಂದು ಮಾತು ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿದ್ರು. ಇದನ್ನೆಲ್ಲ ಒಂದು ರೀತಿಯಲ್ಲಿ ಕೂಲಂಕುಷವಾಗಿ ಜಿಲ್ಲಾಧಿಕಾರಿಗಳು ನೇರವಾಗಿ ಮುಖ್ಯಮಂತ್ರಿ ತನಿಖೆ ಮಾಡಿದಲ್ಲಿ ಎಲ್ಲಾ ಒಂದು ದುಷ್ಟಾಚಾರದ ಆಕರಣಗಳು ಜಯಲಿಗೆ ಬರುವಂತಹ ಸಾಧ್ಯತೆಗಳಿಗೆ ಆಗಿದೆ. ಓಕೆ, ಧನ್ಯವಾದ ಲಕ್ಷ್ಮೀನಾರಾಯಣ ರಾವ್ರೆ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಜನಗೌಡರ, ನೀವೀಗಾಗಿ ನೋಡಿದ್ರಿ ಒಟ್ಟು ಪ್ರಕರಣ ನೋಡಿದ್ರಿ, ಏನು ಅನಿಸ್ತಾ ನಿಮಗೆ ಪ್ರಾರಂಭ ಹಂತದಲ್ಲಿ? ನಾನು ಅನಿಸ್ತಾ ಇದ್ದೇನೆ, ಇವತ್ತು ಗ್ರಾಮ ಪಂಚಾಯತಿನ ಈ ವ್ಯವಸ್ಥೆಗಳು, ನಮ್ಮ ಈ ಕಾಯ್ದೆ, ಗ್ರಾಮ ಸ್ವರಾಜ್ಯ ಕಾಯ್ದೆ ಏನಿದೆ,
ಯಾವ ಉದ್ದೇಶಕ್ಕಾಗಿ ಮಾಡಿದೆ ಎಂಬುದನ್ನು ತಿಳಿಯುವಂತಹ ಒಂದು ವ್ಯವಸ್ಥೆಗಳು ಇಲ್ಲ ಅಂತ ನಮಗೆ ಬೇಸರವಾಗುತ್ತೆ. ಈ ಅಧಿಕಾರಿಗಳು ತಮ್ಮ ಅಧಿಕಾರಿ ಸಾಹಿತ್ವವನ್ನು ಈ ರೀತಿಯಲ್ಲಿ ತೋರ್ಪಡಿಸುವುದು ನಮಗೆ ನಿಜವಾಗಿ ದುಃಖ ಆಗ್ತಾ ಇದೆ. ಇಲ್ಲಿ ನಾನು ಕಂಡುಕೊಂಡೆ, ಇವೊಬ್ಬರು ಶಾಸಕರು ತನ್ನ ಕಚೇರಿಯನ್ನು ಪ್ರವೇಶಿಸಿದಾಗ, ಜನಪ್ರತಿನಿಧಿ ಕಚೇರಿಯನ್ನು ಪ್ರವೇಶಿಸಿದಾಗ ಅಥವಾ ಯಾರೂ ಪ್ರವೇಶಿಸಿದಾಗ ಕೂಡ ಈ ಸಂಬಂಧಗಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ ಬಹುಶಃ ಬಂಧವನನ್ನು ಆಧರಿಸುವಂಥ ಒಂದು ಕರ್ತವ್ಯ ಆಗಬೇಕು. ಎಸ್, ಆ ಬಗ್ಗೆ ಒಂದು ಕರೆ ಸ್ವೀಕರಿಸ್ತಾರೆ. ಮತ್ತೆ ನಿಮ್ಮ ಬರ್ತೇನೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾರೆ. ಹೌದು, ಇದ್ದಾರೆ ಜನ ಗೌಡರು, ಇದ್ದಾರೆ, ಮಾತಾಡಿ. ಕಿನ್ನಿಗೋಳಿಯಿಂದ ಹೇಳಿ ಹೇಳಿ. ತಾಲೂಕು ಪಂಚಾಯತಿ ಭ್ರಷ್ಟ ಕಾರ್ಯನಿರ್ವಹಣಾ ಅಧಿಕಾರಿ ಅಸಹಾಯಕವಾಗಿ ಭ್ರಷ್ಟಾಚಾರ ಸರ್ಕಾರದ ಭ್ರಷ್ಟಾಚಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇವರು ಹುದ್ದೆಯಲ್ಲಿ ಇದೇ ರೀತಿ ಈಗ ಭ್ರಷ್ಟಾಚಾರವನ್ನು ಒಪ್ಪಿಕೊಳ್ಳುವುದಾದ್ರೆ ಇವರು ಹುದ್ದೆಯಲ್ಲಿ ಮುಂದುವರಿಯಲು ಅರ್ಹರೆ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಮೇಲೆ ಯಾವ ಕಾನೂನು ಕ್ರಮವನ್ನು ಕೈಗೊಳ್ತೀರಾ ಅನ್ನೋದು ಅನ್ನುವ ಒಂದು ನಮಗೆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಮತ್ತು ಇದೇ ರೀತಿ ಏನು ಆಕ್ಷನ್ ತೆಗೊಳ್ಳಿಕ್ಕೆ ಯಾರ ಕೈಯಲ್ಲಿ ಆಗದಿದ್ರೆ ಸಾರ್ವಜನಿಕವಾಗಿ ನಾವು ಈ ಭ್ರಷ್ಟ ವ್ಯವಸ್ಥೆಯನ್ನು ಇದಕ್ಕೆ ಬಿಸಿ ಮುಟ್ಲಿಕ್ಕೆ ಏನಾದ್ರೂ ಒಂದು ಹೋರಾಟ ಮಾಡುವ ಅನಿವಾರ್ಯತೆ ಇದೆ. ಓಕೆ, ಸರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಜನಾರ್ದನ್ ಗೌಡರು. ಧನ್ಯವಾದ ಕರೆ ಮಾಡಿದ್ದಕ್ಕೆ, ಒಳ್ಳೆ ಪಾಯಿಂಟ್ ಎತ್ತಿದ್ರಿ. ನೇರವಾಗಿ ಆ ಪ್ರಶ್ನೆಗೆ ಬರೆದ್ರೆ ಅದನ್ನು ಒಂದು ಸಣ್ಣ ಮಾತು ಹೇಳ್ತಾ ಇದ್ರಿ, ಶಾಸಕರನ್ನು ಬಂದಾಗ ಕುಳಿತುಕೊಳ್ಳಿಕ್ಕೆ ಹೇಳೋದಷ್ಟು ಏನು ನಮ್ಮ ದರ್ಪ ಮೆರೆದಿದ್ದಾರೆ ಅಂತೇಳಿ ಅದು ಹೇಳಿ ಸರ್, ಆ ಬಗ್ಗೆ ಹೇಳಿ. ಖಂಡಿತವಾಗಿ ಒಳ್ಳೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇವತ್ತು ನಮಗೆ ಅನಿಸ್ತಾ ಇದೆ ಇಂತಹ ವ್ಯವಸ್ಥೆಗಳು ಯಾಕೆ ಈ ರೀತಿಯಲ್ಲಿ ಬಲಗೊಳ್ತಾ ಇದೆ ಎಂಬುದು. ನಿಜವಾಗಿ ಇದು ನಾನು ಏನಂತ ಹೇಳಿದ್ರೆ ತಿಂದು ಕೊಬ್ಬುವುದು ಅಂತ ಇದೆ. ಈ ಕೊಬ್ಬುವಿಕೆ ಭಾಳಷ್ಟು ಜಾಸ್ತಿ ಆಗಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಶಾಸಕರು ಇಷ್ಟು ಸರಳ ಸಜ್ಜನಿಕೆಯಿಂದ ಪ್ರವೇಶ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಅವರು ಬಹಳ ವಿದ್ಯಾವಂತರು. ವಿದ್ಯಾವಂತರಾಗಿರುವಾಗ ಅವರು ಯಾವುದೇ ರೀತಿಯಲ್ಲಿ, ನಾನು ಕೂಡ ನೋಡಿದ್ದೇನೆ ಅವರನ್ನು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸೌಜನ್ಯದಿಂದ ಸಜ್ಜನಿಕೆಯಿಂದ ಮಾತಾಡ್ತಾರೆ. ವಿಚಾರಗಳನ್ನು ಎತ್ತಿದಾಗ ಅಷ್ಟೇ ಬಲಿಷ್ಠವಾಗಿ ಉತ್ತರವನ್ನು ಕೊಡ್ತಾರೆ. ಇಂತಹ ಶಾಸಕರು ಬಂದಾಗ ಈ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ನೋಡುಗರಿಗೆ ಕೂಡ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಈ ಇವರವರ ವರ್ತನೆ ಯಾವ ರೀತಿಯಲ್ಲಿ ಇದೆ ಅಂತೇಳಿ. ಈಗ ಒಂದು ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದರು. ಖಂಡಿತವಾಗಿಯೂ ಜಿಲ್ಲಾ ಪಂಚಾಯತ್ನ ವ್ಯವಸ್ಥೆಯಲ್ಲಿ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ಅಧಿಕಾರಿಯ ಮೇಲೆ ಖಂಡಿತವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದರನ್ನು ನಾವು ಇಡೀ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಇದನ್ನು ಆಗ್ರಹವನ್ನು ಮಾಡುತ್ತೆ. ಮತ್ತೊಂದು ವಿಚಾರ ಏನಿದೆ ಅಂತ ಹೇಳಿದರೆ ಇಂತಹ ಅಧಿಕಾರಿಗಳು ನಮಗೆ ಅಗತ್ಯವೇ ಇಲ್ಲ. ಈ ಅಧಿಕಾರಿ ಏನು ಮಾಡಬೇಕು ಅಂತ ಹೇಳಿದ್ರೆ ಜನರ ಸ್ಪಂದನೆ ಎತ್ತ ಹೋಗಬೇಕು. ಅದನ್ನು ಹೊರತುಪಡಿಸಿ ಈ ರೀತಿ ಮಾಡಿದರೆ ಜನ ಇವತ್ತು ನಾವು ಆಂದೋಲನ ಮಾಡ್ತೇವೆ ಎನ್ನುವ ಅಷ್ಟರಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಈ ವ್ಯವಸ್ಥೆ ಇಷ್ಟು ಹಾಳು ಮುಟ್ಟಿದೆ ಅಂತ ಹೇಳಿ ನಮಗೆಲ್ಲ ವೇದನೆ ಆಗುತ್ತೆ. ಇದನ್ನು ಖಂಡಿತವಾಗಿ ನಾವು ನಿಭಾಯಿಸ್ತೀವಿ. ಇದನ್ನು ಖಂಡಿತವಾಗಿ ಖಂಡಿಸುವುದರ ಜೊತೆಯಲ್ಲಿ ಇಂತಹ ವ್ಯವಸ್ಥೆಗಳು ನಮ್ಮ ಇಡೀ ಜಿಲ್ಲೆಯಲ್ಲಿ ಆಗಲೇಬಾರದು. ಈಗ ಸರ್, ಪ್ರಶ್ನೆ ಇರೋದು, ಕರೆ ಮಾಡಿದವರು ಕೂಡ ಹೇಳಿದ್ರು ಅಥವಾ ನಮ್ಮ ವರದಿಗಾರರು ಹೇಳಿದ್ರು, ಅವರು ಅವರ ಕಲಿಕೆ ಅಥವಾ ಅವರ ವಿದ್ಯಾಭ್ಯಾಸ ತುಂಬ ಕಡಿಮೆ ಇದೆ, ಅಂಥವ್ರು ಆ ಪೋಸ್ಟ್ಗೆ ಬಂದದ್ದು ಆಶ್ಚರ್ಯ ಅಂತ. ಅಂಥವ್ರು ತುಂಬ ಜನ ಇದ್ದಾರಾ, ಟೆಂತ್ ಮಾಡುವುದು ಅಥವಾ ಪಿ ಯು ಸಿ ಮಾಡಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತ್ಕೊಂಡವರು ಕಂಡಿತ ಇದ್ದಾರೆ. ಏನಂತ ಹೇಳಿದ್ರೆ ಅನುಭವದ ಆಧಾರದ ಮೇಲೆ ಮೊದಲು ತಾವು ಸಂಸ್ಥೆಗೆ ಸೇರಿದ ದಿನವನ್ನು ಇಟ್ಕೊಂಡು ಅನುಭವದ ಆಧಾರದ ಮೇಲೆ ಮಿನಿಮಮ್ ಏನು ಕನಿಷ್ಠವಾದಂತಹ ವಿದ್ಯಾರ್ಹತೆ ಎಷ್ಟು ಇರಬೇಕು ಅಂತ ಇದೆ ಅವರ ಸೇವೆಗೆ ಸೇರುವಂಥದ್ದು. ಆ ಆಧಾರದ ಮೇಲೆ ತುಂಬ ಮಂದಿ ಇರುವ ಅವಕಾಶಗಳು ಇದೆ, ಇದ್ದಾರೆ. ಓಕೆ, ಆದರೆ ಆ ಅನುಭವ ಅವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಮತ್ತು ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳುವುದಕ್ಕೆ ಮತ್ತೊಂದು ರೀತಿಯಲ್ಲಿ ಸೌಜನ್ಯವನ್ನು ಕಲಿಯುವುದಕ್ಕೆ ಪಾಠವಾಗಬೇಕು. ಈ ರೀತಿಯಲ್ಲಿ ದಾಷ್ಟ್ಯವನ್ನು ಮೆರೆಯುವುದಕ್ಕಲ್ಲ. ನೆನೆಸಿ ನೋಡಿ, ಒಬ್ಬರು ಶಾಸಕರು ಬಂದಾಗ ಅಥವಾ ಇನ್ನೊಬ್ಬ ಬೇರೆಯವರು ಬಂದಾಗ ತಾನು ತನ್ನ ಸೀಟಿಂದ ಏಳುವನ್ನು ಸೌಜನ್ಯ ಕೂಡ ಇಲ್ಲ, ನಾನು ಎದುರು ಬಂದವರನ್ನು ಕೂತ್ಕೊಳ್ಳಿ ಅನ್ನೋ ಸೌಜನ್ಯ ಕೂಡ ಇಲ್ಲ, ತಾನು ಮಾತಿನಲ್ಲಿ ಮುಳುಗಿ ಯಾವುದೇ ಪೇಪರ್ಗಳನ್ನು ನೋಡುವಂಥದ್ದು, ಇದು ತಪ್ಪು. ಮತ್ತೊಂದು ಇಲ್ಲಿ ನನಗೆ ಕಂಡುಕೊಂಡಂಥ ಪ್ರಶ್ನೆ, ಇಲ್ಲಿ ಲಂಚ ಅಂತ ಬಂತು. ಇಲ್ಲಿ ಅದರ ಒಟ್ಟಿಗೆ ಹಣಕಾಸು ಇಲಾಖೆ ಅಥವಾ ಎಫ್ ಡಿ ಅಂತ ಏನು ಹೇಳಿದರು, ನಮ್ಮ ವ್ಯವಸ್ಥೆ ಎತ್ತ ಸಾಕ್ತಾ ಇದೆ. ನಾನು ತಿಳಿದ ಮಟ್ಟಿಗೆ ಬಜೆಟ್ನ ವಿಚಾರ ಆಗಿರಬೇಕು. ಈ ಬಜೆಟನ್ನು ಕೆಲವು ಪಂಚಾಯತಿಗಳಿಗೆ ಇವತ್ತಿಗೂ ಕೂಡ ಬಜೆಟನ್ನು ತಾನು ಪರಿಶೀಲಿಸಿ ಹಿಂದೆ ಮುಟ್ಟಿಸುವಂಥ ಕೆಲಸ ಆಗಿಲ್ಲ. ಎಲ್ಲ ಬಜೆಟ್ಗಳು ನಮ್ಮದು ಮಾರ್ಚ್ ಮತ್ತು ಏಪ್ರಿಲ್
ಇದರ ಒಳಗೆ ಆಗಬೇಕು ಅಂತ ಹೇಳಿ ಇದೆ. ಎಸ್, ನಾನು ಬಜೆಟ್ ಬಗ್ಗೆ ಮತ್ತೆ ಬರ್ತೀನಿ ಸರ್, ಒಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸೋಣ. ನಮಸ್ಕಾರ. ನಮಸ್ತೆ, ಹೇಳಿ. ಹಾಂ, ಮಾತಾಡಿ ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು, ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ ಮಾತಾಡಿ. ಹೊಸ ಪಿಡಿಒ ಬಂದು ಸೈನ್ ಹಾಕಿ ಹೋಗಿದ್ದಾರೆ ಅಂತ ಹೇಳುದು ನೀವು? ಹಾ, ಆದ್ರೆ ಈಗ ಹಳೆ ಪಿಡಿಒ ಇದ್ದಾರೆ ಅಂತ ಹೇಳುದು. ಓಕೆ ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಏನು ಹೇಳ್ಬೋದು ಸರ್ ಇದಕ್ಕೆ? ಇದು ವ್ಯವಸ್ಥೆಯಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು. ಇವತ್ತು ನಾನು ತಿಳಿದ ಹಾಗೆ ಕೂಡ ಕಂದಾವರದ ಪಿ ಡಿ ಒರನ್ನು ಒಮ್ಮೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದರ ನಂತರ ಪುನರಪಿ ಅವರನ್ನು ಪುನಃ ಅವರನ್ನು ಮರುಮಾರ್ಪಾಡು ಮಾಡಿ ಮೊದಲನವ ಸೇರಿದ್ದಾರೆ. ಇದರ ನಡುವಿನಲ್ಲಿ ಇವರು ಹೊಸ ಪಿ ಡಿ ಒ ಯಾರಿಗೆ ಅಧಿಕಾರ ಕೊಟ್ಟಿದ್ದರು ಅವರು ತಮ್ಮ ಚಲನವಯ್ಯ ರಿಜಿಸ್ಟ್ರಲ್ಲಿ ಸಿಗ್ನೇಚರನ್ನು ಹಾಕಿದ್ದಾರೆ ಅಂತ ತಿಳ್ಕೊಂಡಾಗೆ. ಇಲ್ಲಿ ಕೂಡ ಇವರವರು ಬೇಕಾದಷ್ಟು ಸಮಯವನ್ನು ಈಗ ಇರುವಂಥ ಹಳೆ ಪಿ ಡಿ ಒರವರಿಗೆ ಕೊಟ್ಟಿದ್ದಾರೆ, ಅದರ ನಂತರ ಬೇರೆ ಬೇರೆ ನೆಲೆಯಲ್ಲಿ ಅವರನ್ನು ಪುನಃ ಮಾರ್ಪಾಡನ್ನು ಮಾಡಿದ್ದಾರೆ. ಇಂಥ ವ್ಯವಸ್ಥೆಗಳು ನಡೀತಾ ಇದೆ. ಎಸ್, ನೀವೀಗ ಆಗ ಹೇಳಿದ್ರಿ ಲಂಚ ಒಟ್ಟು ಮಾಡಿ ಅಂದರೆ ಹಣವನ್ನು ಒಟ್ಟು ಮಾಡಿ ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಇಒ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಇರುತ್ತೆ ಅಂತ ಅನಿಸ್ತಾ ಉಂಟು. ಅವರು ಎಫ್ ಡಿಗೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹಣ ಕೊಡಲೇಬೇಕು, ನಾವು ಅವ್ರಿಗೆ ಕೊಟ್ಟರೆ ಮಾತ್ರ ಅವರು ಅಲ್ಲಿಂದ ಬಜೆಟನ್ನು ನಮಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರಂತಾದ್ರೆ ಎಲ್ಲಿ ತನಕ ಬಂದು ಮುಟ್ಟಿ ಅಂತ ಹೇಳಿದರೆ, ಈ ರೀತಿಯಾಗಿ ಬಜೆಟ್ನ ವಿಚಾರಗಳನ್ನು ಮಾತಾಡುವಾಗ ಈ ಇಒರವರು ಏನನ್ನು ತಿಳ್ಕೊಂಡು ಮಾತಾಡಿದ್ದಾರೆ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ಬಜೆಟನ್ನು ಗ್ರಾಮ ಪಂಚಾಯತು ತನ್ನ ಸಂಪನ್ಮೂಲಗಳು ಮತ್ತು ಸರ್ಕಾರದಿಂದ ಬರುವಂಥ ಅನುದಾನಗಳು ಇವನ್ನೆಲ್ಲ ಸೇರಿಸಿಕೊಂಡು ಬಜೆಟನ್ನು ಮಾಡುವಂಥದ್ದು, ಆ ಬಜೆಟನ್ನು ಮಾಡಿಕೊಂಡು ಏನು ಅಂತ ಪರಿಶೀಲನೆಗೆ ಕಳಿಸುವಂಥದ್ದು. ಬಹುಶಃ ಬಜೆಟಿಗೆ ಅದರದ್ದೇ ಆದಂಥ ಕೆಲವಾರು ನಿರ್ಬಂಧಗಳು ಇರ್ತವೆ. ಈ ನಿರ್ಬಂಧವನ್ನು ಒಂದು ವೇಳೆ ಅವರು ಮೀರಿದ್ದಾರೆ ಅಂತ ಹೇಳಿದರೆ ಅದನ್ನು ಸರಿ ಮಾಡುವುದಕ್ಕೆ ಗರಿಷ್ಠವಾಗಿ 2 ತಿಂಗಳು ಸಮಯವನ್ನು ಕಾನೂನಿನ ಪ್ರಕಾರ ಅವರು ತೆಗೆದುಕೊಳ್ಬೋದು. ಏನೂ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಯಾಕೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಮಯವನ್ನು ತೆಗೆದುಕೊಳ್ಳುವುದು ಅಗತ್ಯ ಕೂಡ ಇಲ್ಲ, ಬಜೆಟನ್ನು ಅವಲೇ ಕೊಡಬೇಕು. ಮತ್ತೊಂದು ಇಲ್ಲಿ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿದರೆ, ಒಂದು ವಾರ್ಷಿಕವಾದಂತಹ ಬಜೆಟನ್ನು ಮಾಡುವುದು ಪಂಚಾಯತ್ಗಳು ಮಾರ್ಚ್ 31ರ ಒಳಗೆ ತಾವು ಏನು ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ನಿರ್ಧರಿಸಿದ್ದಾರೋ ಆ ಕಾರ್ಯಕ್ರಮಗಳನ್ನೆಲ್ಲ ಪೂರೈಸಬೇಕಾದಂತಹ ಅವಶ್ಯಕತೆ ಇದೆ. ಈ ಬಜೆಟಿಗೆ ಇಷ್ಟೊಂದು ಕಾಲವನ್ನು ಕೊಡುವುದರ ಮೂಲಕ ಬಂದಿರುವಂಥ ಫಂಡ್ ಕೆಲವು ಫಂಡ್ಗಳು ಲ್ಯಾಪ್ಸ್ ಆಗ್ತವೆ, ಇದನ್ನೆಲ್ಲ ಕಳ್ಕೊಳ್ಳುವ ಸ್ಥಿತಿಗೆ ಬರುವ ರೀತಿಯಲ್ಲಿ ಒಬ್ಬರು ವರ್ತನೆ ಮಾಡ್ತಾರಂತ ಹೇಳಿದರೆ ಬಹಳ ದೀರ್ಘಕಾಲದಿಂದ ಇವರವರು ಆ ಬಜೆಟನ್ನು ತಮ್ಮಲ್ಲಿ ಇಟ್ಕೊಳ್ತಾರಂತ ಹೇಳಿದರೆ ನಿಜವಾಗಿ ನಮಗೆ ಅನಿಸ್ತಾ ಇದೆ ಏನಂತ ಹೇಳಿದರೆ ಇವರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ? ನಿಜವಾದ ಅರ್ಥದಲ್ಲಿ ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿ ಪಂಚಾಯತ್ಗಳ ವ್ಯವಸ್ಥೆ ಮೇಲೆ ಮೇಲ್ವಿಚಾರಣೆಯನ್ನು ಮಾಡಬೇಕು. ಇವರು ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರಾ ಅಂತ ಬಹಳ ನಮಗೆ ಬಹಳ ಸಂಶಯ ಪಡುವಂಥ ರೀತಿಯಲ್ಲಿ. ಹಾಗಾದರೆ ಪಿ ಡಿ ಒಗಳು ಲಂಚ ಕೊಡದೇ ಇದ್ದರೆ ಅಲ್ಲಿಂದ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಅನುದಾನ ಬಿಡುಗಡೆ ಮಾಡುವುದಿಲ್ಲ ಅಂತ ನಿಜಾನ? ಇಲ್ಲಿ ಏನು ಇರುವುದಂತ ಹೇಳಿದರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಬರುವಂಥ ಹಣ ಏನಿದೆ ಅದಕ್ಕೆ ಈ ಬಿಡುಗಡೆ ಈ ಲಂಚ ಅಗತ್ಯವೇ ಇಲ್ಲ. ಯಾಕಂತ ಹೇಳಿದರೆ ಪಂಚಾಯತ್ನ ಗ್ರಾಮ ಸ್ವರಾಜ್ಯದ ಕಾಯ್ದೆ ಏನು ಹೇಳುತ್ತೆ, ಮತ್ತೊಂದು ಅದರ ವ್ಯವಸ್ಥೆಗಳು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ ಪಾರದರ್ಶಕವಾದಂತಹ ವ್ಯವಸ್ಥೆ ಇದೆ. ಈ ಪಾರದರ್ಶಕ ವ್ಯವಸ್ಥೆಯಲ್ಲಿ ಬರುವಂಥ ಫಂಡ್ ಏನು ಅಂತ ಹೇಳಿದರೆ ಇವನ ಕೈಗೆ ಕೂಡ ಬರುವಂಥದ್ದಲ್ಲ, ಬೇರೆ ಯಾರ ಕೈಗೆ ಬರುವಂಥದ್ದಲ್ಲ, ಅದು ನೇರವಾಗಿ ಪಂಚಾಯತಿಗೆ ಜಮೆ ಆಗುವಂಥದ್ದು ಅಥವಾ ಕೆಲವೊಮ್ಮೆ ಬಿಡುಗಡೆಗೊಂಡಾಗ ನಡೆಸ್ತಾರಾದರೆ ತಾಲೂಕು ಪಂಚಾಯತ್ ಇರ್ತದೆ, ಜಿಲ್ಲಾ ಪಂಚಾಯತಿನಿಂದಲೂ ಕೂಡ ಹೆಚ್ಚಿನ ನಿಧಿ ಈಗ ನೇರವಾಗಿ ಗ್ರಾಮ ಪಂಚಾಯತನ್ನು ಸೇರಿಕೊಳ್ತದೆ. ಆದ್ದರಿಂದ ಇವರು ಏನು ಅಂತ ಹೇಳಿದರೆ ಇವರಿಂದ ಮೇಲ್ವಿಚಾರಣೆಯ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಮೇಲ್ವಿಚಾರಣೆಯ ಅಧಿಕಾರವನ್ನು ಕೊಟ್ಟದ್ದು ನನಗೆ ಅವರಿಂದ ಪಡೆದುಕೊಳ್ಳುವುದಕ್ಕೆ ಅಂತ ಹೇಳಿದರೆ ಇದರ ಒಂದು ಕಬಂಧ ಬಾಹುಗಳು ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಬಂದು ಮುಟ್ಟುತ್ತೆ. ಇವತ್ತು ಇವರವರು ಕೇಳಿದ ಹಾಗೆ
ಪ್ರತಿಯೊಬ್ಬರು ಕೇಳ್ತಾ ಕೇಳ್ತಾ ಹೋದರು ಅಂತ ಹೇಳಿದರೆ ಇಲ್ಲಿ ಪಿ ಡಿ ಒ ಕೂಡ ಅದನ್ನೇ ಕೆಲಸವನ್ನು ಮಾಡ್ತಾರೆ. ಅಲ್ಲಿರುವಾಗ ಅದು ಜನಸಾಮಾನ್ಯರು ಅದನ್ನು ಕೊಡಬೇಕು, ಅಲ್ಲೇ ಇವರಿಗೆ ಮುಟ್ಟಿಸಬೇಕು ಎನ್ನೋ ವ್ಯವಸ್ಥೆ ನಡೀತಾ ಇದೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಹಾಳು ಮಾಡುವ ರೀತಿಯಲ್ಲಿ ಇವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಚೈನ್ ಸಿಸ್ಟಮ್ ಆಯಿತು. ಜನರಿಂದ ಪಿ ಡಿ ಒ ಕಲೆಕ್ಟ್ ಮಾಡೋದು, ಪಿ ಡಿ ಒಯಿಂದ ಇ ಒ ಕೊಡೋದು, ಇ ಒಯಿಂದ ಅಲ್ಲಿ ಇನ್ಯಾರಿಗೆ ಕೊಟ್ಟು ಸಿ ಇ ಒ ಜಿಲ್ಲಾ ಪಂಚಾಯತ್ ಸಿ ಇ ಒ ಏನು ಕೊಟ್ಟು ಹಾಗೆ ಒಬ್ಬರಿಂದ ಒಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುವಂಥದ್ದು. ಬಹುಶಃ ನೀವು ಈ ಬಗ್ಗೆ ಸಿ ಇ ಒ ಅವ್ರ ಹತ್ರ ಮಾತಾಡಿದ್ರೆ ಸರ್ ಜಿಲ್ಲಾ ಪಂಚಾಯತ್, ಯಾಕಂದರೆ ಅವರು ಕಂಟ್ರೋಲ್ ಮಾಡುವಂಥ ಚಾನ್ಸಸ್ ಇತ್ತ? ಯಾಕಂದರೆ ಅವರು ಕೂಡ ಅಂದರೆ ಇವರು ನಾವು ಅವರಿಗೆ ಮೇಲೆಯವರಿಗೆ ಕೊಡಬೇಕು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರತಿಯೊಬ್ಬರ ಹೆಸರು ಕೂಡ ಹಾಳಾಗ್ತಾ ಇದೆ ಅಲ್ಲಿ. ಖಂಡಿತವಾಗಿಯೂ ನಾನು ನಾವು ಈ ಬಗ್ಗೆ ಶಾಸಕರು ಸಿ ಓ ಅವರನ್ನು ಈ ಸಿ ಓ ಅವರನ್ನು ಕೂಡ ಸಂಪರ್ಕನೂ ಮಾಡಿದ್ದಾರೆ. ಶಾಸಕರು ಶಾಸಕರಲ್ಲಿ ಜಿಲ್ಲಾಧಿಕಾರಿಯವರು ಶಾಸಕರಲ್ಲಿ ವಿವರಗಳನ್ನು ಕೇಳಿದ್ದಾರೆ. ಸಿ ಓ ಅವರು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳಿಕೊಂಡು ಆ ಬಗ್ಗೆ ಮುಂದಡಿಯನ್ನು ಇಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಿ ಓ ಅವರು ಕೂಡ ಇವತ್ತು ತಾನೇನು ಮಾಡಬೇಕು, ಖಂಡಿತವಾಗಿ ಇಂಥದ್ದು ನಡೆಯಬಾರ್ದು ಎಂಬ ರೀತಿಯಲ್ಲಿ ಶಾಸಕರಿಗೆ ಹೇಳಿದ್ದಾರೆ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಅಧಿಕಾರಿಗಳು ನಿಜವಾದ ಅರ್ಥದಲ್ಲಿ ಸ್ವರಾಜ್ಯದ ಈ ಕಲ್ಪನೆ ಏನಿದೆ, ಸಾಮಾಜಿಕ ನ್ಯಾಯದ ಏನು ಕಲ್ಪನೆ ಇದೆ, ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕಾಗಿದೆ. ಇದು ಭ್ರಷ್ಟತೆಗೆ ಬಹುಶಃ ಈ ರೀತಿಯಲ್ಲಿ ಇವರನ್ನು ಇದೇ ರೀತಿಯಲ್ಲಿ ಬಿಟ್ಟೆವು ಅಂತ ಹೇಳಿದರೆ ಬಹುಶಃ ಇವರು ಇಷ್ಟೊಂದು ಎಷ್ಟು ಬಹಳ ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂತ ನಾವು ಕ್ಲಿಪ್ಪಿಂಗನ್ನು ನೋಡಿದೆ. ಏನು ಸಾಮಾನ್ಯ ರೀತಿಯಲ್ಲಿ ಏನಂತ ಹೇಳಿದ್ರೆ ಹೇಳ್ತಾರೆ, ಒಂದು ಶಬ್ದವನ್ನು ಹೇಳ್ತಾರೆ, ಗೌರ್ಮೆಂಟ್ ಅಂತ ಹೇಳ್ತಾರೆ, ಎಫ್ ಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಎನಿಸುವಾಗ ಹಣಕಾಸು ಇಲಾಖೆಗೆ ಗ್ರಾಮ ಪಂಚಾಯತ್ ಮಟ್ಟದಿಂದ ಹಣ ಹೋಗ್ತದೆ ಅಂತ ಹೇಳಿದರೆ ಈ ವ್ಯವಸ್ಥೆಗಳು ಏನು? ಕರೆಕ್ಟ್, ಹೌದು. ಅಂದರೆ ಇದು ಇಲ್ಲಿ ತನಕ ನಾವು ಬಹುಶಃ ಆಫ್ ದ ರೆಕಾರ್ಡ್ ಕೇಳ್ಕೊಂಡಿದ್ವಿ ಅಥವಾ ಹೀಗೆ ಆಗತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಪ್ರಪ್ರಥಮ ಬಾರಿಗೆ ಅಷ್ಟು ಮೀಡಿಯಾಗಳ ಎದುರೇ ನಮಗೆ ಕೂಡ ಉಪಾಯ ಇಲ್ಲ. ಇದು ಒಂದು ರೀತಿಯಲ್ಲಿ ನಿಮಗೆ ಅಸಹಾಯಕತೆಯನ್ನು ತೋರಿಪಡಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು. ಇವು ಅಂದರೆ ಅವರಿಗೂ ಬೇರೆ ಆಪ್ಷನ್ ಇಲ್ಲ, ಅವರ ಮೇಲೆ ಜೋರು ಮಾಡಿದರೆ ಏನು ಆಗುವುದಿಲ್ಲ, ನಾವು ಕೇವಲ ಒಂದು ಸೂತ್ರಧಾರಿಗಳು ಮಾತ್ರ, ಬೇರೆಯವರದನ್ನು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ನಾವು ನೋಡಲಿಕ್ಕೆ ಮಾತ್ರ ನಾವು ಅಂತೇಳಿ ಅವರು ಉಪಾಯ ಇಲ್ಲದೆ ಅನಿವಾರ್ಯವಾಗಿ ಹೇಳಬೇಕಾಯಿತು, ಇಂಥದ್ದೇ ಎಲ್ಲ ಕಡೆ ನಡೀತಾ ಉಂಟು ಅಂತ ಅಂದ್ಕೊಳ್ಬೇಕು. ಖಂಡಿತವಾಗಿ ಆ ರೀತಿ ನಾವು ಕಲ್ಪನೆಗಳನ್ನು ಮಾಡೋದು ಬೇಡ. ಇಲ್ಲಿ ನಿಜವಾಗಿ ಏನಂತ ಹೇಳಿದ್ರೆ, ಮೊದಲು ನಾನು ನನ್ನ ಎದೆಯನ್ನು ಮುಟ್ಟಬೇಕು ಅಥವಾ ನಾನು ನನ್ನ ಹೃದಯವನ್ನು ಮುಟ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ವ್ಯವಹಾರಗಳು ನಡೀಬೇಕು. ಇವತ್ತು ಯುವವಾಗಿ ಕೂತ್ಕೊಂಡವರು ನಾನು ಯಾವುದನ್ನು ನಾನು ನೇರವಾಗಿ ಕೆಲಸವನ್ನು ಮಾಡ್ತೀನಿ, ನಾನು ಏನನ್ನು ಮಾಡಲಿಕ್ಕೆ ನಾನು ಬೇರೆ ಯಾವುದಕ್ಕೂ ಕೂಡ ಆಸ್ಪದವನ್ನು ಕೊಡೋದಿಲ್ಲ, ಇದನ್ನು ಕರ್ತವ್ಯವನ್ನು ನಾನು ನಿಷ್ಠೆಯಿಂದ ಮಾಡ್ತೇನೆ ಅಂತ ಹೇಳಿದರೆ, ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತ ಹೇಳಿದರೆ, ತುಂಬ ಅಧಿಕಾರಿಗಳನ್ನು ನಾವು ಕಂಡಿದ್ದೇವೆ ಅಂತ, ಹಾಗೆ ಅಧಿಕಾರ ನಡೆಸಿದವರನ್ನು ಕೂಡ ಕಂಡಿದ್ದೇವೆ. ಇವರು ಯಾಕೆ ಇಂತಹ ಗೋಜಲಲ್ಲಿ ಯಾಕೆ ಸಿಕ್ಕಿ ಹಾಕ್ಕೊಳ್ಬೇಕು? ಇದಕ್ಕೆ ಈಗ ಬಂದಿರುವ ಇದಕ್ಕೆ ಇವರು ಒಂದು ಇದನ್ನು ಕೊಡಲಿ, ಆಧಾರವನ್ನು ಕೊಡಲಿ. ಇವತ್ತು ಬಜೆಟನ್ನು ಕೊಡುವುದಕ್ಕೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಒಂದು ಆಧಾರವನ್ನು ಇವರು ಕೊಡಲಿ. ಪಕ್ಷ ಇದನ್ನು ಈ ವ್ಯವಸ್ಥೆ ಇದೇ ರೀತಿ ಇದೆ ಅಂತ ಹೇಳಿದರೆ, ಇವತ್ತು ನಾವು ನೋಡಿ ಇವರು ಹೇಳಿದ ಹಾಗೆ ಇಲ್ಲಿಂದ ಹಣವನ್ನು ಒಟ್ಟು ಮಾಡಿ ನಾವು ಸರ್ಕಾರಕ್ಕೆ ಕೊಡ್ತೇವೆ ಅನ್ನುವರ ಮಸ್ತಾಗಿ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಭ್ರಷ್ಟಾಚಾರವೇ ಅಂತ ಆಯ್ತಲ್ವ? ಈ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಹಾಗಾದರೆ? ಈ ಬೆಂಗಳೂರುವರೆಗೆ ಇಲ್ಲಿಂದ ಹಣ ಹೋಗ್ತದೆ ಅಂತ ಹೇಳುವುದಲ್ಲ ಇವರು? ಹೌದು ಹೌದು, ಅವರು ಅನಿವಾರ್ಯ ಅಂತ ಹೇಳ್ತಾರೆ. ನಾವು ಅನಿವಾರ್ಯ ಹಾಗೆ ಇವರು ನಾನು ಅವರು ನಾನು ಕೊಡ್ ಅವರೇ ಕೊಡ್ತಾನೆ ಇದ್ದಾರಂತ ಒಪ್ಪಿಕೊಂಡ ಮೇಲೆ ಇದು ನಿಜವಾದ ಅರ್ಥದಲ್ಲಿ ಲಂಚ ತೆಗೆದುಕೊಳ್ಳುವವನು ಅವ್ರೇ, ಬೇರೆಯವರು ಲಂಚ ಕೊಡುವವರು ಅವರೇ. ಆ ರೀತಿಯಲ್ಲಿ ಇವರು ಎರಡು ಥರದ ಅಪರಾಧ ಮಾಡ್ತಾ ಇದ್ದಾರಲ್ಲ, ಇಂಥ ಅಪರಾಧಿಯನ್ನು ಇಟ್ಕೊಳ್ಬೋದು ನಾವು. ಕರೆಕ್ಟ್ ಸರ್, ಜಿಲ್ಲಾ ಪಂಚಾಯತ್ಗೆ ಏನಾದರೂ ರೈಟ್ಸ್ ಇದೆಯಾ? ಇಂಥ ಒಂದು ಪ್ರಕರಣಗಳು ಹೀಗೆ ಬೆಳಕಿಗೆ ಬಂದಾಗ ತಕ್ಷಣವಾಗಿ ನೀವೇನಾದರೂ ಒಂದು ಇಡೀ ವ್ಯವಸ್ಥೆಯನ್ನೇ ಕ್ಲೀನ್ ಮಾಡಲಿಕ್ಕೆ ಆಗತ್ತಾ ಇಲ್ವಾ, ಆದರೆ ಒಂದು ಒಳ್ಳೆ ಹೆಜ್ಜೆ ನೀಡಲಿಕ್ಕೆ ನಿಮಗೆ ರೈಟ್ಸ್ ಇದೆಯಾ ಕಾನೂನಾತ್ಮಕವಾಗಿ? ಖಂಡಿತವಾಗಿ ಇದೆ. ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ವ್ಯವಸ್ಥೆಗಳು ಬಹಳ ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ, ಸಮಾಜದಲ್ಲಿ ಸೇವೆಯನ್ನು ಮಾಡುವುದಕ್ಕಾಗಿ ನಿರೂಪಿಸಿದಂಥ ಗ್ರಾಮೀಣ ಅಭಿವೃದ್ಧಿಯ ಆ ಇಲಾಖೆ. ಹಾಗಿರುವಾಗ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ಇವರ ಮೇಲೆ ಖಂಡಿತವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಬಹುಶಃ ಅವರಿಗೆ ಬಹಳ ತುರ್ತಾಗಿ ತನಿಖೆ ಏನು ಮಾಡಿ ಬಹಳ ಬಹಳ ವೇಗವಾಗಿ ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಓಕೆ, ಒಂದು ಬ್ರೇಕಿಗೆ ಹೋಗಿದ್ದ ಮೊದಲು ಒಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ. ನಮಸ್ಕಾರ, ನಮಸ್ತೆ ಹೇಳಿ. ನಮಸ್ತೆ ಹೇಳಿ. ಹಾಂ, ಮಾತಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ಅಲ್ಲ, ಬೆಳಕಿಗೆ ಬಂದದ್ದು ಈಗ ಅಲ್ಲ.
ಇದಕ್ಕೆ ಇಲ್ಲಿ ಕಸಾರ ಪಂಚಾಯತಿಯಲ್ಲಿ ಪಿಡಿಒಲ್ಲ ಇವರಿಗೆ ಎಲ್ಲ ಸ್ವಲ್ಪ ಪಿಡಿಒ ಅವರು ತುಂಬಾ ಎಂತ ಹೇಳ್ತಾರೆ ಅವರಿಗೆ ತುಂಬಾ ಕಷ್ಟ ಕರ್ತು ಪಂಚಾಯತಿಯಲ್ಲಿ. ಅಂದ್ರೆ ಪಿಡಿಒಗಳು ಹಣ ತೆಗೆದುಕೊಳ್ತಾ ಇದ್ದಾರಾ, ತಗೊಳ್ತಾ ಇದ್ದಾರಾ? ಅಲ್ಲ, ಅವರೇನ್ ಹೇಳುದು, ನಾವು ಇಒಗೆ ಕೊಡ್ಬೇಕು ಅಂತ ಹೇಳ್ತಾರ ಪಿಡಿಒಗಳು? ಕೆಲವರು ಓಕೆ, ನೀವೇನ್ ಮಾಡ್ಬೇಕಂತ ಇದ್ದೀರಿ? ಹೀಗೆ ಆಗ್ತಾ ಇದೆ. ಪಿಡಿಒ ಅವರು ಸರಿ, ಆ ಬಗ್ಗೆ ಎಸ್ ನಿಮ್ಮ ಪಾಯಿಂಟ್ ನೀವು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆ ಬಗ್ಗೆ ಜನಾರ್ದನ್ ಗೌಡ್ರು ಏನಂತ ನೋಡೋಣ, ಒಂದು ಜನಧ್ವನಿ ಇಲ್ಲೊಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿಡ್ ಐಸ್ ಕ್ರೀಮ್ ಅದ ಟೂ ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಶಾಸಕರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿಯವರು ಏನು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ, ಅಥವಾ ಅದನ್ನು ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು, ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಂತಹ ಅಲ್ಲಿನ ಅಧಿಕಾರಿಗಳು ಶಾಸಕರ ಮುಂದೆ ತಮ್ಮ ಅಸಹಾಯಕತೆಯೋ ಅಥವಾ ಅನಿವಾರ್ಯತೆಯನ್ನು ಪ್ರದರ್ಶಿಸಿರುವಂಥ ಘಟನೆ ವ್ಯಕ್ತ ಆಗಿದೆ. ಈ ಬಗ್ಗೆ ಒಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸಿದ ನಂತರ ಆ ಬಗ್ಗೆ ನಾವು ಜನಾರ್ದನ್ ಗೌಡ ಒಟ್ಟಿಗೆ ಮಾತಾಡ್ತೇವೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ? ಪಡು, ಹಾಂ, ಪಡುಪೆರಾರು, ಹೇಳಿ 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 ಮಾತಾಡಿ, ಹೇಳಿ ರೊನಾಲ್ಡ್ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕೇಳಿ ಕೇಳಿ ಕೇಳಿ. ಇದರ ವಿಷಯದಲ್ಲಿ ನಾವು ನಮ್ಮ ಪಿಡಿಒ ವಿಷಯದಲ್ಲಿ, ದಿನೇಶ್ ಪಿಡಿಒ ವಿಷಯದಲ್ಲಿ, ಮತ್ತೆ ಪಡುಕರ ಪಂಚಾಯತ್ನಲ್ಲಿ ಹಾಗೂ ವ್ಯವಹಾರ ವಿಷಯದಲ್ಲಿ ಕೆಲವು ನಾವು ತಾಲೂಕು ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತ್ಗಳ ಅಧ್ಯಯನ ಕೊಟ್ಟಿದ್ದೇವೆ. ಮತ್ತೆ ತಾಲೂಕು ಪಂಚಾಯತ್ಗೆ ಇವರಿಗೆ ಎಷ್ಟು ಅರ್ಜಿ ಪತ್ರ ಇಷ್ಟು ಒಂದು ತನಿಖೆ ನಾವು ಮಾಡಲಿಲ್ಲ. ಪಡುಕರ ಪಂಚಾಯತ್ ಯಾವ ರೀತಿಯಲ್ಲಿ ಅವರ ಬಗ್ಗೆ ಅರ್ಜಿ ಪತ್ರ ಏನು ಬರೆಯುತ್ತೆ ಕ್ರಮ ಜರುಗಿಸಲಿಲ್ಲ. ನಿಮ್ಮ ಪ್ರಕಾರ ಏನು ಕಾರಣ ಅಂತ ಅನಿಸ್ತಾ ಉಂಟು, ನೀವು ಇಷ್ಟು ಅರ್ಜಿ ಕೊಟ್ಟರು ಏನು ಆಗ್ಲಿಕ್ಕಿಲ್ಲ ಅಂತ, ಆಗ್ತಾ ಇಲ್ಲ, ಲಂಚ ಕೇಳ್ತೈತೆ? ನನ್ನ ಅಭಿಪ್ರಾಯದಲ್ಲಿ ಮನನೊಂದು ಅವರು ಯುವರಿಗೆ ಅರ್ಜಿ ಕೊಟ್ಟಿದ್ದಾರೆ, ಅದರ ಅವರು ನಿಜವಾಗಿ ಅದು ತನಿಖೆ ಮಾಡಿದ್ದಾರೆ, ಅವರು ಈ ಸತಿ ಈ ದುಸ್ಥಿತಿಗೆ ಬರಲಿಕ್ಕೆ ಕಾರಣ ಇರ್ಲಿಲ್ಲ. ಸರಿ, ಓಕೆ, ಧನ್ಯವಾದ. ನಿಮ್ಮ ನೀವು ನಿಮ್ಮ ಅಭಿಪ್ರಾಯವನ್ನು ಪಡುಪೆರಾರ್ ಗ್ರಾಮ ಪಂಚಾಯತಿಂದ ವ್ಯಕ್ತಪಡಿಸಿದ್ರೆ ಏನು ಹೇಳ್ತೀರಿ ಸರ್? ಈಗ ಎರಡು ಪಂಚಾಯತಿಗಳಿಂದ ವಿಚಾರಗಳು ಬಂದವು, ಒಂದು ಕಾಂತಾವರ, ಇನ್ನೊಂದು ಕಂದಾವರ ಮತ್ತು ಪಡುಪೆರಾರ್. ಒಂದು ಕರೆ ಸ್ವೀಕರಿಸ್ತಾನೆ, ಒಟ್ಟಿಗೆ ಮೂರಂತ ಇದ್ಕೊಳ್ಳೋಣ. ಇನ್ನೊಬ್ಬರು ಗ್ರಾಮ ಪಂಚಾಯತಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ. ಪ್ರಕರಣ
ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ಓವರಾಲ್ ಆಗಿ ಮೂರಕ್ಕೆ ಸೆ ಅಂತ ಹೇಳ್ತೀವಿ ಸರ್. ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ವ್ಯವಸ್ಥೆಗಳು ದುರ್ಬಲಗೊಳಿಸುವಂಥ ರೀತಿಯಲ್ಲಿ ನಡೀತಾ ಇದ್ದೀವಿ ನಾವೆಲ್ಲ. ಗ್ರಾಮ ಸಭೆಗಳು ಹಳ್ಳಿಯ ವಿಧಾನಸಭೆ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಗ್ರಾಮ ಸಭೆಗಳಲ್ಲಿ ಎಲ್ಲ ವಿಚಾರಗಳು ಬರ್ತವೆ, ಭಾಗವಹಿಸುವಿಕೆ ಕೂಡ ಕೆಲವಾರು ಸಂದರ್ಭದಲ್ಲಿ ಉತ್ತಮ ಇರುತ್ತೆ. ಗ್ರಾಮ ಸಭೆಯ ನಿರ್ಣಯಗಳನ್ನು ಎಲೆಕ್ಟೆಡ್ ಬಾಡಿಗಳು ತಿರಸ್ಕರಿಸುವ ರೀತಿಗೆ ಬರ್ತದೆ, ಆ ರೀತಿ ಮಾಡಲೇಬಾರ್ದು. ಮತ್ತೊಂದು, ಇವರು ಯಾವುದೇ ರೀತಿಯಲ್ಲೇ ಅಹವಾಲುಗಳನ್ನು ಕೊಟ್ಟಾಗ ಅಲ್ಲಿರುವಂಥದ್ದು ಮೇಲ್ವಿಚಾರಕನ ಪಾತ್ರದಲ್ಲಿರುವವರು ಇವರವರು, ಅವರು ಇದಕ್ಕೆ ಖಂಡಿತವಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಒಂದು ಎಕ್ಸಿಕ್ಯೂಟಿವ್ ಹೌದು, ಇವರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ತೆಗೆದುಕೊಳ್ಬೇಕು, ಅವರಿಲ್ಲದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತೆಗೆದುಕೊಳ್ಬೇಕು. ಈ ವ್ಯವಸ್ಥೆ ಯಾಕೆ ಹಾಳಾಗ್ತಾ ಇದೆ ಅಂತ ಹೇಳಿದರೆ, ನನಗೊಂದು ಇದನ್ನು ಕೊಡಲಿಕ್ಕೆ ನಿಮಗೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಗ್ರಾಮ ಸಭೆ ಅಂತ ಹೇಳಿದೆ, ಇವತ್ತು ಗ್ರಾಮ ಸಭೆಗಳಲ್ಲಿ ಏನನ್ನು ಇಡಬೇಕು ಎಂಬ ಬಗ್ಗೆ ಯಾವ ಚರ್ಚೆಗಳು ಆಗ್ತಾ ಇಲ್ಲ. ಇಲ್ಲಿವರೆಗೆ ಜಮಾಬಂದಿ ಎಂಬುದಿದೆ. ಇವತ್ತು ಅಲ್ಲಿ ಪೆರ್ರದವರು ಒಂದು ವಿಚಾರವನ್ನು ಎತ್ತಿದರು. ನಿಜವಾಗಿ ಜಮಾಬಂದಿಯಲ್ಲಿ ಏನೇನು ವಿಷಯಗಳನ್ನು ಹೇಳಬೇಕು ಅಂತ ಇದೆ, ಎಲ್ಲವನ್ನು ಪರಿಶೀಲಿಸುವ ಕಾಮಗಾರಿಗಳನ್ನು ಪರಿಶೀಲಿಸುವಂಥದ್ದು, ಎಲ್ಲ ತಕ್ತೆಗಳನ್ನು ಮ್ಯೂಟೇಷನ್ ಇದನ್ನೆಲ್ಲ ಪರಿಶೀಲಿಸುವ ಎಲ್ಲವನ್ನು ನೋಡುವಂಥದ್ದು, ಎಲ್ಲ ಕೆಲಸಗಳು ಜಮಾಬಂದಿಯಲ್ಲಿ ಆಗಬೇಕು. ಹಿಂದಿನ ಏನು ಲೆಕ್ಕ ಪರಿಶೋಧನಾ ವರದಿಯನ್ನು ಅಲ್ಲಿ ಇಡಬೇಕು, ಜಮಾಬಂದಿಯ ವರದಿಗಳನ್ನು ಇವರು ಕೊಡಬೇಕು. ಇದರ ಮೂಲಕ ಕೂಡ ಪುನಃ ಇದು ಜಮಾಬಂದಿಯನ್ನು ಮಾಡಿದಂಥ ಅಧಿಕಾರಿ ಒಂದು ದಿವಸದ ಒಳಗೆ ಆ ವರದಿಯನ್ನು ಇವರವರಿಗೆ ಕೊಡಬೇಕು, ಆ ಇವರವರು ಅದರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಇವತ್ತು ಎಲ್ಲದಕ್ಕೂ ಕೂಡ ಇವರವರು ನಾನಲ್ಲ ನಾನಲ್ಲ ಅಂತ ಹೇಳಿಕೊಂಡು ಬಲಿಷ್ಠವಾಗಿ ಹಿಡಿತವನ್ನು ವ್ಯವಸ್ಥೆಯ ಮೇಲೆ ಹಿಡಿತವನ್ನು ಇರಿಸಿಕೊಳ್ಬೇಕಂತ ಇವರವರು ಈ ರೀತಿಯಲ್ಲಿ ಮಾಡ್ತಾ ಇಲ್ಲ. ಎಸ್, ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಶಾಸಕರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರು ನಮಗಿದ್ದಾರೆ. ಸರ್, ನಮಸ್ಕಾರ. ಸರ್, ಏನು ಅನಿಸ್ತಾ ಉಂಟು ಸರ್, ಒಂದು ಅಚಾನಕ್ ಭೇಟಿ ಅಂತ ಅನ್ಕೊಳ್ಬೋದಾ ಅಥವಾ ಇದು ದಾಳಿ ಅಂತ ಅನ್ಕೊಳ್ಬೋದಾ, ಏನಿಸ್ತು ನಿಮ್ಮ ಏನಿತ್ತು ನಿಮ್ಮ ಮನಸ್ಸಿನಲ್ಲಿ ಆ ದಿವಸ ಹೋಗುವಾಗ ತಾಲೂಕು ಕಚೇರಿಗೆ? ಅಲ್ಲ, ಮುಂಚೆ ತುಂಬಾ ಕಂಪ್ಲೇಂಟ್ ಇತ್ತು ಆ ಕಚೇರಿಯ ಬಗ್ಗೆ. ಆಗ ಒಂದು ಫೋನ್ ಬಂದಲ್ಲಿ ಅಂತ ಬೀಡ ಬಿಡಲ್ಲ, ಏನೋ ಒಂದು ಕನ್ಫ್ಯೂಷನ್ ಆಗ್ತಾ ಉಂಟು, ಪ್ರಮೋಷನ್ ಆಗ್ತಾ ಉಂಟು, ಕೆಲವೊಂದು ವಿಷಯದ ಬಗ್ಗೆ ಅಲ್ಲಿ ಸತ್ಯ ಆಗ್ತದೆ ಜೋರಲ್ಲಿ ಲಂಚ ನೋಡುದು ಬಿಡುದು ದುಡುಗೆ ಅಂತ ಇದ್ದಾರೆ ಅನ್ನೋ ಮಾಹಿತಿ ಎಲ್ಲ ಬಂತು. ಹಾಗಾಗಿ ನಾನಲ್ಲಿ ಹೋಗಿದ್ದು ನೋಡು ಏನಂತ ಏನಲ್ಲ ಆಗ್ತಾ ಅಜನಕ್ಕಾಗಿ ಹೋಗಿದ್ದಲ್ಲ, ನನಗೆ ಅಲ್ಲಿ ಸಮಸ್ಯೆ ಆಗ್ತಿತ್ತು ಅಂತ ಗೊತ್ತಿತ್ತು, ಏನೋ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ ನೋಡು ಏನಾಗ್ತಾ ಉಂಟು, ಅಲ್ಲಿಂದ ಕಂಪ್ಲೇಂಟ್ ಇಲ್ಲದಿದ್ರು ಬರ್ತಾ ಇತ್ತು ತುಂಬಾ, ನೋಡು ಏನ್ ವಿಷಯ ಏನಂತ ನೋಡು ಅಂತ ಹೋಗಿದ್ದು ನನ್ನಲ್ಲಿ. ಓಕೆ, ಅಂದ್ರೆ ನಿಮ್ಗೆ ಅದು ಅಂತ ಒಂದು ಮಾಹಿತಿ ಬರ್ತಂತ ಗೊತ್ತಿತ್ತ ಸರ್, ಅಥವಾ ಅದು ಒಪ್ಪಿಕೊಂಡದ್ ನಿಮ್ಗೆ ಅಸಹಾಯಕತೆ ಅಂತ ಅನಿಸ್ತಾ ಇತ್ತ, ಅವರ ಅನಿವಾರ್ಯತೆ ಅಂತ ಅನಿಸ್ತಾ ಇತ್ತ, ಅಥವಾ ಅನಿವಾರ್ಯತೆ ಅಸಹಾಯಕತೆ ಎಲ್ಲ ಬೇರೆ ವಿಷಯ. ಅದೇನಾಯ್ತಂದ್ರೆ ನಿಮ್ಮ ಈಗ ಕ್ಲಿಪ್ಪಿಂಗ್ ಅಲ್ಲಿ ಅದಕ್ಕಿಂತ ಮುಂಚೆ ನಾನಲ್ಲಿ ಬಂದು ತಪ್ಪು ಹೊತ್ತು ಮಾತಾಡಿದ್ದೆ ಅವ್ರ ಹತ್ರ, ಏನು ಒಪ್ಕೊಳ್ಳಿಲ್ಲ ಆ ವಿಷಯ, ದುಡ್ಡು ದುಡ್ಡಿದ ವಿಷಯ ಇಲ್ಲ ಆ ರೀತಿಯ ವರ್ತನೆ ಇದ್ರು. ನನ್ನ ಸಮಸ್ಯೆ ಇದ್ದು ಬಜೆಟ್ ಟೈಮ್ ಆಗಿ ಅಪ್ರೂವ್ ಮಾಡೋದಿಲ್ಲ, ಟೈಮ್ ಅಲ್ಲಿ ಅಪ್ರೂವ್ ಮಾಡೋದಿಲ್ಲ, ಪಂಚಾಯತ್ ಕೆಲಸ ಮಾಡಿ ಪಿಡಿಯೋಗಳಿಗೆ ಕಷ್ಟ ಆಗ್ತದೆ, ಯಾಕಂದ್ರೆ ಪಂಚಾಯತ್ಗಳೆಲ್ಲ ಅಂಡರ್ ಸ್ಟಾಫ್, ಪಿಡಿಯೋಗಳಿಗೆ ಕೆಲಸ ಮಾಡೋದೇ ಕಷ್ಟ ಆಗ್ತದೆ. ಅದರಲ್ಲಿ ನಾವು ಇದೆಲ್ಲ ನಾವು ಮೇಲಿಂದ ಕರೆಕ್ಟ್ ಅವರಿಗೆ ಸಪೋರ್ಟ್ ಕೊಡೋದಿದ್ದೆ, ಪಂಚಾಯತ್ನಲ್ಲಿ ಕೆಲಸ ಆಗ್ತಿಲ್ಲ. ಹೌದು, ಅದ್ರ ಮೇಲೆ ನೀವು ದುಡ್ಡು ಕೇಳಿದ್ರೆ ದುಡ್ಡು ಅವರೇ ನೀವು ಕೊಡುದು, ಇದು ನಾರ್ಮಲ್ ಅಂತ ಮನೆ ಗೊತ್ತಿರಲಿಲ್ಲ. ದುಡ್ಡು ಕೊಡ್ಬೇಕಾದ್ರೆ ಪುನಃ ಗೌರ್ಮೆಂಟ್ ಕಟ್ಟತ್ತಾರ ಅಥವಾ ತಳಮಟ್ಟದ ಸಾಮಾನ್ಯ ಜನರ ಪ್ರಜೆ ನೋಡ್ಬೇಕಾಗ್ತದೆ. ಹೌದು, ಅಂದ್ರೆ ಈ ಗೌರ್ಮೆಂಟ್ ಆಫೀಸಲ್ಲಿ ಹೈಯರ್ ಆಫೀಸರ್ಸ್ ಲೋವರ್ ಆಫೀಸರ್ಸ್ ದುಡ್ಡು ಕಲೆಕ್ಷನ್ ಮಾಡಿ ಅದರ ಮೇಲೆ ಮೇಲ್ ಅಧಿಕಾರಿಗೆ ಕೊಡ್ಲಿಕ್ಕುಂಟು ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಕೊಡ್ಲಿಕ್ಕುಂಟು ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಪ್ರತಿಬಿಂಬಿತವಾಗುವುದು ಯಾವ ರೀತಿ ಕರ್ನಾಟಕ ರಾಜ್ಯದ ಮಾಡ್ತಿದ್ದಾರೆ ಅಂತ. ಸರ್, ಇದನ್ನು ಇದನ್ನು ವಿಧಾನಸಭೆಯಲ್ಲಿ ಅಥವಾ ನೀವು ವಿಧಾನಸಭೆಯಲ್ಲಿ ಈ ಬಗ್ಗೆ ಒಂದು ಏನಾದರೂ ಧ್ವನಿ ಎತ್ತುವಂತ ಪ್ರಯತ್ನ ಆಗ್ಬೋದಾ ಸರ್? ಇದು ಅದೇ ರೀತಿಯ ಒಂದು ವಿಷಯ ಅಲ್ಲ, ಇದು ಸಣ್ಣ ಚಿಕ್ಕ ವಿಷಯ ಅಲ್ಲ, ಯಾಕಂದ್ರೆ ಗೌರ್ಮೆಂಟ್ ಹೇಳ್ತದ್ದು ಒಬ್ಬ ಶಾಸಕರ ನಾವು ಕಲೆಕ್ಟ್ ಮಾಡ್ತೇವೆ ನಿಮಗೆ ಸಿಸ್ಟಮ್ ಗೊತ್ತಿಲ್ಲ ಅಂತ, ಇದು ಆಗ್ತದೆ ಅದನ್ನು ವ್ಯವಸ್ಥೆ ಬೇಕು ಅಲ್ಲಿ ಕೊಟ್ಟರೆ ಮಾತ್ರ ಮೈನಸ್ ಆಗ್ತದೆ ಅಂತ ಹೇಳಿದ್ರೆ ಇದು ಸೀರಿಯಸ್ ಮ್ಯಾಟರ್, ಅದು ಸಣ್ಣ ವಿಷಯ ಅಲ್ಲ. ಇದು ಹೌದು, ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಇದರಲ್ಲಿ
ಹತ್ತು ಜನ ಇನ್ವಾಲ್ವ್ ಆಗಿರುವ ಸಾಧ್ಯತೆ ಉಂಟು. ಹೌದು, ಸಂಬಂಧಪಟ್ಟ ಮೇಲಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತ್ ಸಿಇಒ ಇರ್ಬೋದು, ಜಿಲ್ಲಾಧಿಕಾರಿ ಇದ್ರೆ ಮಾಹಿತಿಯನ್ನ ಕೊಟ್ಟಿದ್ದೇನೆ, ಮತ್ತೆ ಬೆಂಗಳೂರಲ್ಲಿ ಇರುವಂತಹ ಕಮಿಷನರ್ ಇದ್ರೆ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಸರಿ, ತೆಗಿತೇನೆ ಅನ್ನುವಂತ ಮಾತನ್ನ ಕೊಟ್ಟಿದ್ದಾರೆ. ಹೌದು, ಕೇವಲ ಹೌದು ಅಲ್ಲಿ ಕೇವಲ ಈ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಅಥವಾ ಏನಾದ್ರೂ ಮಾಡುವ ಮೂಲಕ ಮಾಡಿದ್ರೆ ಅದು ಎಲ್ಲ ಮುಗೀತು ಅಂತ ಅನಿಸ್ತಾ ಉಂಟು, ಅಥವಾ ಇದೊಂದು ಇಡೀ ವ್ಯವಸ್ಥೆ ಹಾಳಾಗಿದೆ? ನನ್ನ ಪ್ರಕಾರ ವ್ಯವಸ್ಥೆ ಹಾಳಾಗಿಲ್ಲ. ಹೌದು ಹೌದು, ಕಾಣ್ತಾ ಉಂಟು ಸರ್. ಹೌದು, ಕರೆಕ್ಟ್ ಸರ್. ಒಬ್ಬರು ಶಾಸಕರಾಗಿ ನೀವು ಇದನ್ನು ಈ ಒಂದು ಒಟ್ಟು ವ್ಯವಸ್ಥೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೇಕಾಗತ್ತೆ ಅಂತ ಅನಿಸ್ತಾ ಉಂಟು? ಖಂಡಿತ, ಈಗ ಪಾರ್ಟಿಯಲ್ಲಿ ಅದೆಲ್ಲ ರಾಜಕೀಯ ಇದ್ದಾರೆ, ಆದ್ರೆ ನಾವೆಲ್ಲ ಈಗ ಹೊಸದಾಗಿ ಚುನಾಯಿತರಾದ ಮತ್ತು ಯಂಗ್ ಅಧಿಕಾರಿಗಳು ಯಾರಲ್ಲಿ ಇದ್ದಾರೆ ಎಲ್ಲರೂ ಇದ್ರ ಬಗ್ಗೆ ಮನಸ್ಸು ಮಾಡ್ಬೇಕಾಗ್ತದೆ. ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಅಫಿಷಿಯಲ್ಸ್ ಆಗಿದ್ದಾರೆ, ಬ್ಯೂರೋಕ್ರಸಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದನ್ನು ಕ್ಲೀನ್ ಅಪ್ ಮಾಡುದು. ಲೋಕೋಪಯುಕ್ತ ವ್ಯಕ್ತಿಯಿಂದ ಆಗುವ ನನಗೆ ತೋರ್ತಾ ಇಲ್ಲ. ಸರ್, ಹಾಗಾದ್ರೆ ನಿಮ್ಮ ಕ್ಷೇತ್ರದ ಪಿ ಡಿ ಒಗಳಿಗೆ ನೀವು ಇನ್ನು ಹಣ ಕೊಡಬೇಡಿ, ಯಾರು ಕೇಳಿದ್ರು ಕೂಡ ಅಂತ ಹೇಳಬಹುದಾ? ಹೇಳಲಿಕ್ಕೆ ಸಾಧ್ಯ ಉಂಟು? ಇನ್ನು ಮಾತ್ರ ಎಲ್ಲ ಹತ್ರ ಕೇಳಬೇಕಾಗ್ತದೆ. ಇನ್ನು ಪುನಃ ಅವರು ದುಡ್ಡು ಅಂತ ಅವ್ರು ಪುನಃ ಮತ್ತೊಬ್ಬರದ್ದು ತೋರ್ತಾರಲ್ಲ. ಇನ್ನು ಮೂರ್ನಾಲ್ಕು ಜನ ಪ್ರತಿಭಟನೆ ಮಾಡಿದ್ರಿಂದ ಉಳಿದವರು ಏನ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಅವ್ರ ಹತ್ರ ಕೇಳ್ಬೇಕಲ್ಲ, ಅವ್ರಿಗೆ ಕಷ್ಟ ಉಂಟಾ, ಅವ್ರೇನಾದ್ರು ಕಾಂಪ್ರಮೈಸ್ ಆಗಿದ್ದಾರ ಈ ವಿಷಯದಲ್ಲಿ? ಹೌದು, ಅಂದ್ರೆ ಕೆಲವು ಪಿ ಡಿ ಒಗಳು ಈ ಒಟ್ಟಿಗೆ ಶಾಮೀಲ್ ಆಗಿದ್ದಾರೆ ಅಂತೇಳಿ ಒಬ್ಬ ವೀಕ್ಷಕರೊಬ್ಬರು ಕರೆ ಮಾಡಿ ಹೇಳಿದ್ರು, ಹಾಗೆ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ? ಹೌದು ಹೌದು, ಅಂದ್ರೆ ಪಿ ಡಿ ಒ ಅವರು ಅವ್ರಿಗೆ ಕೊಡ್ಬೇಕಂತ ಇದ್ದೆ. ಪಿ ಡಿ ಒರು ಇಲ್ಲಿ ಜನರಿಂದ ಕೂಡ ವಸೂಲಿ ಮಾಡ್ಬೇಕಾಗತ್ತೆ, ಆಗ ಜನರಿಗೆ ಕೂಡ ಅದು ಹೊರೆ ಅಥವಾ ಒತ್ತಡ ಬೀಳತ್ತೆ ಅಂತ ಅನಿಸ್ತಾ ಉಂಟು. ಹಲೋ ಹಲೋ, ಓಕೆ ಸರ್, ಓಕೆ. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡ್ತಾ ಇದ್ದವರು ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರು. ಒಂದೇನಾದರೂ ಮಾಡಬೇಕು ಮತ್ತು ಜನರಿಗೆ ತಮ್ಮ ಕ್ಷೇತ್ರ ಜನರಿಗೆ ಒಂದಿಷ್ಟು ಏನು ತೊಂದರೆ ಆಗ್ತಾ ಉಂಟು, ಅದನ್ನು ಸರಿ ಮಾಡಬೇಕು ಅಂಥೇಳಿ ಆ ಒಂದು ಕಳಕಳಿ, ಆ ಕಾಳಜಿ ಕಾಣ್ತಾ ಇತ್ತು ಅವರಲ್ಲಿ. ಬಹುಶಃ ಬರುವ ದಿನಗಳಲ್ಲಿ ಏನಾದರೂ ಪ್ರಯತ್ನ ಆಗ್ಬೋದು ಅಂಥೇಳಿ. ಸೊ ನಿಮ್ಗೇನು ಅನಿಸ್ತಾ ಇತ್ತು ಸರ್ ಹಾಗಾದರೆ ಈ ಒಟ್ಟು ಘಟನೆ ಅವರ ನೋಡುವಾಗ ಶಾಸಕರ ಮಾತುಗಳನ್ನು? ಖಂಡಿತ, ಯಾ ನಾನು ಆಗ ಕೂಡ ಹೇಳಿದ ಹಾಗೆ ಬಹುಶಃ ನಾವು ಹೃದಯವನ್ನು ಮುಟ್ಟಿ ಮಾತಾಡಲಿಕ್ಕೆ ಪ್ರಾರಂಭವನ್ನು ಮಾಡಬೇಕು. ನಾವು ನಿಷ್ಕಲ್ಮಶವಾದಂಥ ಭಾವನೆಗಳನ್ನು ಇಟ್ಕೊಂಡು ಕೆಲಸಗಳನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಬಹಳ ಉತ್ತಮವಾದಂಥ ಕೆಲಸವನ್ನು ಡಾಕ್ಟರ್ ಭರತ್ ಶೆಟ್ಟಿಯವರು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅದರ ಜೊತೆ ಜೊತೆಯಲ್ಲಿ ನಾವಿವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಇರುವವರು, ಇವತ್ತು ನಾನಾಗ ಹೇಳಿದಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೂಲಂಕುಷವಾದಂತಹ ಒಂದು ವಿಚಾರವನ್ನು ಮಾಡಬೇಕು. ಪಾರದರ್ಶಕ ವ್ಯವಸ್ಥೆ ಏನಿದೆ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು. ಇವತ್ತು ಈ ಪಾರದರ್ಶಕ ವ್ಯವಸ್ಥೆಯನ್ನು ಕೇವಲ ಕೆಲವೇ ವ್ಯಕ್ತಿಗಳ ದೆಸೆಯಿಂದಾಗಿ ಅದನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಆ ರೀತಿಯಲ್ಲಿ ಆಗ್ತಾ ಇದೆ. ಆಗ ಎರಡು ಪಂಚಾಯತ್ನವರು ಹೇಳಿದ ವಿಷಯಗಳು ಅವರೆಲ್ಲ ಎಷ್ಟು ನೊಂದಿದ್ದಾರೆ ಎಂಬುದನ್ನು ನಾವು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಒಂದು ಪಂಚಾಯತ್ ಬಗ್ಗೆ ಅದು ನನ್ನದೇ ಕ್ಷೇತ್ರಕ್ಕೆ ಸೇರುವಂತಹ ಒಂದು ಪಂಚಾಯತ್ನ ಅವ್ಯವಸ್ಥೆ, ಅದರಲ್ಲೂ ಕೂಡ ದೊಡ್ಡ ರೀತಿಯ ಹೋರಾಟಗಳನ್ನು ಎಲ್ಲವನ್ನು ನಾವು ಮಾಡಿದ್ದೇವೆ. ಆದರೆ ಅಧಿಕಾರಿಗಳು ಸ್ಪಂದಿಸುವಂಥ ರೀತಿ, ಅದಕ್ಕೆ ರಾಜಕೀಯವನ್ನು ಸೇರಿಸುವುದರಿಂದ ಹಾಳಾಗ್ತಾ ಇದೆ ಸರ್. ಆಗ ಈ ಒತ್ತಡ, ಹಣ ಒಟ್ಟು ಮಾಡಿ ಇಒಗಳಿಗೆ ಕೊಡಬೇಕಾಗಿರುವಂಥ ಒತ್ತಡದಿಂದಾಗಿ ಅಥವಾ ಮೇಲಧಿಕಾರಿಗಳಿಗೆ ಕೊಡಬೇಕಾಗಿರೋ ಒತ್ತಡದಿಂದಾಗಿ ಕೆಲವೊಮ್ಮೆ ಪಿ ಡಿ ಒಗಳು ಆತ್ಮಹತ್ಯೆ ಕೂಡ ಮಾಡಿದ್ದು ಕೂಡ ಉಂಟು ಅಂತ ಹೇಳೋದು ತುಂಬ ಬೇಸರ ಆಗೋದಿಲ್ಲ ಸರ್? ಖಂಡಿತ, ಈ ರೀತಿಯಲ್ಲಿ ಆಗುತ್ತಿರುವುದರಿಂದಾಗಿ ಒಳ್ಳೆಯವರಿಗೆ ಒಳ್ಳೆಯವರಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತುಗಳು ಇವತ್ತು ಕೇಳಿ ಬರುವಂಥ ಸ್ಥಿತಿಯಾಗಿದೆ. ಇವತ್ತು ಇಷ್ಟಿಷ್ಟೇ ಹಣವನ್ನು ಕೊಡುವಂತ ಹೇಳಿಕೊಂಡು ಪ್ರತಿಯೊಂದು ವಿಭಾಗದಲ್ಲಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳಿದರೆ, ಕೆಲವಾರು ಜನ ನಿಷ್ಠಾವಂತರಿರ್ತಾರೆ, ತಾನು ಪರಿಶುದ್ಧನಾಗಿರಬೇಕು, ಶುದ್ಧ ಹಸ್ತನಾಗಿರಬೇಕು ಎಂಬ ಭಾವನೆಯಲ್ಲಿರ್ತಾರೆ. ಅಂಥವರ ಸ್ಥಿತಿ ಎಷ್ಟು ಕಷ್ಟ ಆಗ್ಬೋದು.
ಅದನ್ನು ಯೋಚನೆ ಮಾಡುವಾಗ ಬಹಳ ಬೇಸರವಾಗ್ತದೆ. ಅಂಥ ಸ್ಥಿತಿಗಳು ಖಂಡಿತವಾಗಿ ಬರಬಾರ್ದು. ಎಲ್ಲರೂ ಇವತ್ತು ಇವತ್ತು ಎಲ್ಲಿ ಅಂತ ಹೇಳಿದರೆ ನಾವೆಲ್ಲ ತಿಳ್ಕೊಂಡಾಗೆ ಗ್ರಾಮ ಪಂಚಾಯತ್ಗಳು ಅಂತ ಹೇಳಿದರೆ ಜನರಿಗೆ ಭಾಳಷ್ಟು ಹತ್ತಿರವಾಗಿರುವಂಥದ್ದು. ಜನರು ಸಮಸ್ಯೆಯನ್ನು ಕೇಳಿಕೊಂಡು ಬರೋದು ಗ್ರಾಮ ಪಂಚಾಯತ್ಗೆ, ಪ್ರತಿಯೊಂದು ಇದಕ್ಕೂ ಹತ್ತಿರಕ್ಕೆ ಬರುವುದು ಗ್ರಾಮ ಪಂಚಾಯತ್ಗಳು. ಈ ವ್ಯವಸ್ಥೆಯಲ್ಲಿ ಈ ರೀತಿ ಆಗಿ ಹೋದರೆ ಓಕೆ. ಒಂದು ಕರೆಯನ್ನು ಸ್ವೀಕರಿಸಿದಂತೆ ನಾವು ಬ್ರೇಕಿಗೆ ಹೋಗಬೇಕು. ಆ ಬ್ರೇಕಿನ ಮೊದಲೇ ನಾನು ಕೊನೆಯ ಕರೆಯನ್ನು ಸ್ವೀಕರಿಸ್ತಿದ್ದೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ? ಹೌದು, ಮಾತಾಡಿ. ನಿಮ್ಮ ನೀವು ಯಾವ ಗ್ರಾಮದವರು, ಯಾವ ಗ್ರಾಮ ಪಂಚಾಯತ್? ಹಾ, ಹೇಳಿ ಹೇಳಿ ಕೃಷ್ಣ. ಎಸ್ ಸಿ ಫಂಡ್, ಹಾ ಹೇಳಿ. ನೀವು ಯಾವ ಗ್ರಾಮ ಪಂಚಾಯತ್, ಯಾವ ಗ್ರಾಮ ಪಂಚಾಯತ್ ನೀವು? ಓಕೆ ಓಕೆ, ಸರಿ ಕೃಷ್ಣ ಅವರೇ. ಎಸ್ ಕೃಷ್ಣ ಅವ್ರ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ತನಿಖೆ ಆಗುವುದು ಕೇವಲ ಕಣ್ಕಟ್ಟು ಅಥವಾ ಕೇವಲ ತೋರಿಕೆಗೆ ಮಾತ್ರ, ಆದರೆ ಪ್ರಯೋಜನ ಇಲ್ಲ. ನಿಜವಾಗಿ ಕೂಡ ಈ ಭ್ರಷ್ಟಾಚಾರದ ಕೋಪ ಏನಿದೆ ಅದನ್ನು ತಳಮಟ್ಟಿನಲ್ಲೇ ತೆಗೆಯಲಿಕ್ಕೆ ಸಾಧ್ಯ ಉಂಟಾ? ಹಾಗಾದರೆ ಹೇಗೆ ಸಾಧ್ಯ? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಆ ಬಗ್ಗೆ ಚರ್ಚೆ ಮಾಡ್ತೇವೆ ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿಡ್ ಐಸ್ ಕ್ರೀಮ್ ಮತ್ತು 2-star ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರು ತಾಲೂಕು ಕಚೇರಿಗೆ ಇತ್ತೀಚೆಗೆ ಹಲವು ದೂರುಗಳು ತಮ್ಮ ಬಳಿ ಬಂದ ಬಳಿಕ ಅದನ್ನು ಪರಿಶೀಲಿಸಲಿಕ್ಕೆ ಹೋದಾಗ ಅವರ ಎದುರಿಗೆ ಏನು ಎಕ್ಸಿಕ್ಯೂಟಿವ್ ಆಫೀಸರ್ ಅವರು, ನಾವು ಅನಿವಾರ್ಯವಾಗಿ ಲಂಚವನ್ನು ತೆಗೆದುಕೊಳ್ಳಲೇಬೇಕು ಪಿ ಡಿ ಒಗಳಿಂದ, ನಮಗೆ ಮೇಲಾಧಿಕಾರಿಗಳಿಗೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಅಂತ ಅವರು ಹೇಳಿದ್ದು ಮಾಧ್ಯಮಗಳ ಮುಂದೆ ಅದನ್ನು ರೆಕಾರ್ಡ್ ಆಗಿದೆ. ಈ ಮೂಲಕ ಭ್ರಷ್ಟಾಚಾರದ ವ್ಯವಸ್ಥೆ ಗ್ರಾಮ ಪಂಚಾಯತ್ ಮಟ್ಟದಿಂದ ತಾಲೂಕು ಕಚೇರಿ ಅಂದರೆ ಮಿನಿ ವಿಧಾನಸೌಧವನ್ನು ದಾಟಿಕೊಂಡು ವಿಧಾನಸಭೆಯನ್ನು ಮುಟ್ತಾ ಇರುವಂಥ ಈ ಹಂತದಲ್ಲಿ ವಾಸ್ತವ ಏನು, ಆ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಒಂದು ವೀಕ್ಷಕರೊಬ್ಬರ ಕರೆಯನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ನಮಸ್ತೆ, ಹೇಳಿ ರಾಜೇಶ್ ಅವರೇ. ಅದೇ ನಿಲ್ಲಿಸುವಂತ ಪ್ರಯತ್ನ ಆಗ್ಬೇಕು ಅಂತ ಶಾಸಕರು ಹೇಳಿದ್ರು, ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರು. ನೋಡ್ಬೇಕು, ಹಣವನ್ನು ಮುಟ್ಟಲಿಕ್ಕೆ ತೆಗೊಳ್ಳಿ ತೆಗೊಳ್ಳಿ ತಯಾರಿ ನೋಡಿದ್ದೀನಿ.
ಕರೆಕ್ಟ್ 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 ಅಲ್ಲ, 68 ಈಗ ವ್ಯತ್ಯಾಸ ಇದೆ, 68 2018 ವ್ಯತ್ಯಾಸ ಉಂಟು. ಸರಿ, ಓಕೆ, ಧನ್ಯವಾದ. ಓಕೆ, ಧನ್ಯವಾದ, ಧನ್ಯವಾದ. ಓಕೆ, ನಿಮ್ಮ ಪಾಯಿಂಟ್ ಹೇಳಿದ್ರೆ ಮೇಲಿಂದಲೇ ನಿಲ್ಲಬೇಕು ಅಂತೇಳಿ, ಈ ಕೆಲವರು ಕೆಳಗಿಂದ ನಿಲ್ಲಬೇಕು ಅಂದರೆ ಅಫ್ಕೋರ್ಸ್ ಮೇಲಿನವ್ರು ಒತ್ತಡ ಹಾಕ್ತಾರೆ, ಕೆಳಗಿನ ವೋಟ್ ಮಾಡಿ ಕೊಡ್ತಾರೆ, ಇಬ್ಬರಿಗೂ ಕೂಡ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಮತ್ತು ಎಲ್ಲಿ ಮುಗಿಯತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಕರೆ ಮಾಡಿದ್ರೆ ಒಬ್ಬರು ವೀಕ್ಷಕರು ಬ್ರೇಕಿನ ಮೊದಲು ಹೇಳಿದರು, ಜನಾರ್ದನ್ ಗೌಡ ಅವರೇ, ಎಸ್ ಸಿ ಫಂಡ್ ಮಿಸ್ಯೂಸ್ ಆಗ್ತಾ ಇದೆ ಅಂತ. ಇನ್ನು ಪ್ಲಸ್ 9/11 ಅದು ಕೂಡ ದೊಡ್ಡ ಒಂದು ಪ್ರಾಬ್ಲಮ್ ಇರುವಂಥ ಸಂಗತಿ. ಈಗ ಒಂದು ವಿಚಾರವಿದೆ, ಇವತ್ತು ಭಾಳ ಇದರಲ್ಲಿ ಸಾಮಾಜಿಕ ನ್ಯಾಯದ ಒಂದು ಪರಿಧಿಯಲ್ಲಿ ಏನು ಇದೆ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಮಹಿಳೆಯವರು, ಇವರಿಗೆ ತನ್ನದೇ ಆದಂತಹ ಭಾಗವಿದೆ. ಅವರನ್ನು ನಾವು ಸರಿಯಾಗಿ ನೋಡಿಕೊಳ್ಬೇಕು ಎಂಬುದು ಬಹಳಷ್ಟು ಮುಖ್ಯವಾದಂಥ ಕೆಲಸ. ಹೀಗೆ ದುರ್ಬಲರಾಗಿರುವಂತಹ ಒಂದು ಸಮಾಜಕ್ಕೆ ನ್ಯಾಯವನ್ನು ಖಂಡಿತವಾಗಿ ಕೊಡಬೇಕು. ಈ ನ್ಯಾಯವನ್ನು ಕೊಡುವಾಗ ಅವರಿಗೆ ಯಾವ ರೀತಿಯಲ್ಲಿ ಮೋಸವನ್ನು ಮಾಡ್ತಾ ಇದ್ದಾರೆ ಎಂಬುದು ಬಹಳ ಮುಖ್ಯವಾದಂಥ ಅಂಶವಾಗಿದೆ. ಇದನ್ನು ನೇರವಾಗಿ ನೋಡಿ ಅವರು ಎಷ್ಟು ಇದರಲ್ಲಿ ಹೇಳಿದರು ಈ ರೀತಿಯಲ್ಲಿ ಆಗ್ತಾ ಇದೆ ಎಂಬುದನ್ನು. ಆದರೆ ಇದನ್ನೆಲ್ಲ ಈ ಅಧಿಕಾರಿಗಳ ಮೇಲೆ ಖಂಡಿತವಾಗಿ ಯಾವ ಬಾಂಧವ್ಯಗಳು ಇರಬೇಕು ಅಂತ ಹೇಳಿದರೆ, ಅವರಿಂದ ಹಣವನ್ನು ಸಂಗ್ರಹಿಸಿಕೊಂಡು ತೆಗೆದುಕೊಳ್ಳುವ ಭಾವನೆ ಇರಬಾರ್ದು. ಅದನ್ನು ಹೊರತುಪಡಿಸಿ ಆ ಜನರಿಗೆ ನಾನು ಮಾಡಬೇಕು ಎಂಬ ರೀತಿಯಲ್ಲಿ ತಾನು ವ್ಯವಹಾರವನ್ನು ಮಾಡಬೇಕು. ಇಂತಹ ಒಂದು ಕೆಟ್ಟ ವ್ಯವಹಾರವನ್ನು ಮಾಡುತ್ತಿರುವಂತಹ ಈ ರೀತಿಯ ಒಂದು ಭ್ರಷ್ಟತೆಯನ್ನು ಖಂಡಿತ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಖಂಡಿತವಾಗಿ ನಾವು ಕೂಡ ಅದರಲ್ಲಿ ಧ್ವನಿಗೂಡಿಸ್ತೇವೆ. ಖಂಡಿತವಾಗಿ ಇದನ್ನು ಯಾವ ಮಜಲಿಗೆ ಕೊಂಡೋಗಬೇಕಂತ ಹೇಳಿದರೆ, ಇವರಿಗೆ ಯಾವ ರೀತಿಯಲ್ಲಿ ಶಾಸ್ತಿ ಆಗಬೇಕು ಹಾಗೇ ಆಗಬೇಕು. ನಾವು ಈಗ ಹೇಳಿದರು ಒಂದು ಆಗ ಒಂದು ಹೇಳಿದರು ಯಾರೋ ನೀವು ಆತ್ಮಹತ್ಯೆ ಅಂತ ಪ್ರಕರಣಗಳು ಇಂಥದ್ದು, ನಿಜವಾಗಿ ಇಲ್ಲಿ ಆಗಿರುವಂಥ ಆತ್ಮಹತ್ಯೆಗಳು ಏನು ಆಗಿದೆ ಅದರ ಪರಿಪೂರ್ಣವಾದಂತಹ ಒಂದು ತನಿಖೆಗಳು ಕೂಡ ಆಗಬೇಕು, ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ. ಮತ್ತು ಮುರ್ನಾಳ್ರವರು ನನಗೆ ಹೇಳಿದರು, ಮುರ್ನಾಳ್ ಒಬ್ಬರು ಕಾರ್ಯದರ್ಶಿಯವರು, ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಕಾರಣಗಳು ಏನು, ಯಾಕೆ ಮಾಡಿಕೊಂಡ್ರು, ಬೇರೆ ಏನು, ಅದನ್ನು ಬೇರೆ ರೀತಿಯ ಇದರಲ್ಲೂ ಕೂಡ ನೋಡಬೇಕು. ವಿವಿಧ ಕೋನಗಳಲ್ಲಿ ಅದನ್ನು ನೋಡುವಂಥ ಅವಶ್ಯಕತೆ ಕೂಡ ಇದೆ. ಯಾಕಂತೇಳಿದ್ರೆ ಅವರು ಬಹಳ ಪಾಪದ ಒಬ್ಬರು ಕಾರ್ಯದರ್ಶಿ ಆಗಿದ್ದರು, ಅದರಿಂದ ಅದನ್ನು ಕೂಡ ನೋಡಿಕೊಳ್ಬೇಕು. ಅದೇನು ಯಾವುದೇ ಇರ್ಬೋದು, ಅದು ಯಾವುದೇ ಯಾವ ಕೋನದಲ್ಲೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆಗಳನ್ನು ಮಾಡಬೇಕು. ಕರೆಕ್ಟ್ ಸರ್. ಇನ್ನೊಂದು ಪೆಂಡಿಂಗ್ ಫೈಲ್ ತುಂಬಾ ಇರುತ್ತೆ, ಒಂದು 9/11 ಮತ್ತೆ ಪೆಂಡಿಂಗ್ ಫೈಲ್ ಬಗ್ಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೇಲ್ವಿಚಾರಣೆಯನ್ನು ಮಾಡಬೇಕಾದಂಥ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಇವತ್ತು ಗ್ರಾಮ ಪಂಚಾಯತಿಗಳ ಮೇಲೆ ಮೇಲ್ವಿಚಾರಣೆಯನ್ನು ಯಾರು ಮಾಡಬೇಕು, ಇವರು ಈವರವರು ಮಾಡಬೇಕು, ಕಾರ್ಯನಿರ್ವಹಣಾ ಅಧಿಕಾರಿಯವರು ಮಾಡಬೇಕು. ಸಡನ್ನಾಗಿ ಹೋಗಿಕೊಂಡು ನೋಡುವಂಥ ಕೆಲಸಗಳು ಆಗಬೇಕು, ಪರಿಶೀಲನೆಗಳು ಆಗಬೇಕು, ಎಷ್ಟು ಫೈಲ್ಗಳು ಬಾಕಿ ಇದೆ ಎಂಬುದನ್ನು ತಿಳ್ಕೊಳ್ಬೇಕು. ಅದನ್ನು ನೋಡುವಂಥ ವ್ಯವಧಾನವೇ ಇರುವುದಿಲ್ಲ. ಇವರಲ್ಲಿರುವಂಥ ಬೇರೆ ಗಳಸ ಕಂಠಸ್ಯ ಏನು ಬಾಂಧವ್ಯ ಏನು ಇದೆ, ಇದು ಕೇವಲ ಇದಕ್ಕೆ ಹಣಕ್ಕಾಗಿ ಮಾತ್ರ, ಗ್ರಾಮ ಪಂಚಾಯತಿನ ಪಿ ಡಿ ಒಗಳಿಗೆ ಮತ್ತು ಇವರಿಗಿರುವಂಥ ಸಂಬಂಧಗಳು ಕೆಲಸಕ್ಕಾಗಿ ಅಲ್ಲ, ಕೇವಲ ಹಣಕ್ಕಾಗಿ ಮಾತ್ರ ಇದೆ. ಮತ್ತೊಂದು ರೀತಿಯಲ್ಲಿ ಇವತ್ತು ನನ್ನ ಮುಖ್ಯ ನಮ್ಮ ಸಿಇಒರವರನ್ನು ಕೂಡ ನಾವು ಒತ್ತಾಯ ಮಾಡೋದಿಷ್ಟೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇವತ್ತು ಬಂದದ್ದೇನಂತ ಹೇಳಿದ್ರೆ ಎಷ್ಟು, ಯಾಕಂದೇಳಿದ್ರೆ ಬಜೆಟ್ ಅಂತ ಹೇಳಿದರು, ಈ ಬಜೆಟ್ನ ಫೈಲ್ನ ಬಗ್ಗೆ ಯೋಚನೆ ಮಾಡಿ. ಇವತ್ತು ಅದನ್ನು ಖಂಡಿತವಾಗಿ ಅಲ್ಲಿ ಹೋಗಿ ನೋಡುವಂಥ ಕೆಲಸಗಳಾಗಬೇಕು, ಅವರ ತಿಜೋರಿಯನ್ನು ತೆರೆಯುವಂಥ ಕೆಲಸಗಳಾಗಬೇಕು, ಅವರ ಕಬಾಟ್ನಲ್ಲಿ ಎಷ್ಟು ಇದೆ ಅಂತ ನೋಡುವಂಥ ಕೆಲಸಗಳಾಗಬೇಕು.
ಅದರ ನಡುವಿನಲ್ಲಿ ಈಗ 9/11 ಇವತ್ತು ದೊಡ್ಡ ಒಂದು ರೀತಿಯಲ್ಲಿ ಗ್ರಾಮ ಪಂಚಾಯತ್ ತಳಮಟ್ಟದಿಂದ ಇದು ದೊಡ್ಡ ಶಾಪವಾಗಿ ಪರಿಣಾಮಿಸಿದ ರೀತಿಯಲ್ಲಿ ಜನರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ 9/11 ಲಂಚಾವತಾರ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತು ಅದನ್ನು ನೋಡಬೇಕು ಎಷ್ಟು ಫೈಲ್ಗಳು ಉಳಿದಿವೆ ಅಂತೇಳಿ. ನಾಳೆ ಬೇಕಾದರೂ ಹೋಗಿ ಇವರವರ ಕಚೇರಿಗೆ ಹೋಗಿ ಅವರಲ್ಲಿ ಎಷ್ಟು ಫೈಲ್ ಉಳಿದಿದೆ, 25 ಸೆನ್ಸ್ಗಿಂತ ಹೆಚ್ಚಿನ ಇದನ್ನು ಅವರು ಮಾಡಬೇಕು, ಎಷ್ಟು ಮಾಡಿದ್ದಾರೆ. ಅದೇ 9/11 ಏನಾದರೂ ತಿದ್ದುಪಡಿಗಳನ್ನು ಮಾಡಬೇಕಾದ್ರೆ ಇವರು ಮಾಡಬೇಕು, ಇವರವ್ರು ಮಾಡಬೇಕು, ಅವರಿರುವಂಥ ತಮ್ಮ ಕೊಡುವಂಥದ್ದು ವ್ಯವಸ್ಥೆ, ಅವರು ಎಷ್ಟು ತಮ್ಮನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವೆಲ್ಲ ತನಿಖೆಗಳು ಸರಿಯಾದ ರೀತಿಯಲ್ಲಿ ಹೋಗಬೇಕು. ನಾವಿವತ್ತು ಅವರು ಈ ವ್ಯವಸ್ಥೆ ಬಗ್ಗೆ ಮಾತಾಡೋದು, ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿ ಮಾಡುತ್ತಿರುವಂಥ ವ್ಯವಸ್ಥೆಗಳ ಬಗ್ಗೆ ಮಾತಾಡೋದು, ಇದು ಇಡೀ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು. ಯಾಕಂತೇಳಿದರೆ ನಮ್ಮ ಜಿಲ್ಲೆಗೆ ತನ್ನದೇ ಆದಂತಹ ಒಂದು ಪ್ರತಿಷ್ಠೆ ಇದೆ, ವಿದ್ಯಾವಂತರ ಜಿಲ್ಲೆ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಇಂತಹ ನಿಟ್ಟಿನಲ್ಲಿ ವಿದ್ಯಾವಂತ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತೇಳಿದರೆ ಪ್ರತಿಯೊಂದು ಜಿಲ್ಲಾ ತಾಲೂಕು ಆಗಿರ್ಬೋದು, ಗ್ರಾಮ ಪಂಚಾಯತ್ಗಳಾಗಬೇಕು, ಅದು ಕಾನೂನುಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಕೆಲಸಗಳನ್ನು ಆಗಬೇಕು. ಸರಿ, ಕರೆ ಮಾಡಿದವರು ಕೆಲವರು ಹೇಳಿದರು, ನಾವು ಯಾರಿಗೆ ಮನವಿ ಮಾಡಿದ್ರು ಅಥವಾ ಯಾರಿಗೆ ಮನವಿ ಪತ್ರ ಕೊಟ್ಟರು ಕೂಡ ಏನೂ ಆಗಿಲ್ಲ, ಡಿ ಸಿ ಅವ್ರಿಗೆ ಕೂಡ ಕೊಟ್ವಿ, ಜಿಲ್ಲಾ ಪಂಚಾಯತ್ ಸಿಇಒ ಅವ್ರಿಗೆ ಕೂಡ ಕೊಟ್ವಿ, ಏನೂ ಆಗ್ತಾ ಇಲ್ಲ ಅಂತೇಳಿ. ಹಾಗಾದರೆ ಅವರು ಬಹುಶಃ ಜನ ಕೂಡ ಒಂದು ರೀತಿಯಲ್ಲಿ ಬೇಸರ ಅಥವಾ ನಾವು ಏನು ಮಾಡಿದ್ರು ಏನೂ ಆಗೋದಿಲ್ಲ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಲಿ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ಬಂದು ಮುಟ್ಟಿದ್ದಾರೆ. ಇವತ್ತು ನಾವೊಂದು ಪ್ರಾಮಾಣಿಕವಾಗಿ ಒಂದು ಯೋಚನೆಯನ್ನು ಮಾಡಬೇಕಾಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಹೆಚ್ಚಿನ ಅಧಿಕಾರಿಗಳು ತನ್ನ ಕಾರ್ಯನಿಷ್ಠೆಯನ್ನು ಕೇವಲ ರಾಜಕೀಯ ನಾಯಕರಿಗೆ ತೋರಿಸುವಂಥ ವ್ಯವಸ್ಥೆಗಳು ಆಗ್ತಾಯಿದೆ. ಯಾವುದು ಕೆಟ್ಟದ್ದಿದೆ ಎಂಬುದನ್ನು ಎಷ್ಟೋ ಜನರು ತೋರಿಸಿದರೂ ಕೂಡ ಕೇವಲ ಪ್ರಭಾವಗಳು, ವಸೀಲಿಗಳು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಎಷ್ಟೋ ಭ್ರಷ್ಟರನ್ನು ರಕ್ಷಿಸುವ ಕೆಲಸಗಳು ಆಗ್ತದೆ. ತಮ್ಮ ಕೆಲಸಗಳು ಆಗಬೇಕು, ಅದು ಯಾವ ರೀತಿಯಲ್ಲಿ ಕೂಡ ಆಗಬೇಕು, ತನ್ನ ಕಾರ್ಯಕರ್ತನ ಕೆಲಸಗಳು ಆಗಬೇಕು ಎಂಬ ದೃಷ್ಟಿಯಲ್ಲಿ ಇವತ್ತು ಕೆಲವೊಮ್ಮೆ ಕೆಟ್ಟ ಕೆಲಸಗಳೇ ಪ್ರೋತ್ಸಾಹವನ್ನು ಕೊಡುವುದು ನಾವು ನೋಡ್ತಾ ಇದ್ದೀವಿ. ಈ ವ್ಯವಸ್ಥೆಯಲ್ಲಿ 9/11 ಆಗೋದು ಇನ್ನೊಂದಾಗಿರ್ಬೋದು. ಇವತ್ತು ಅಧಿಕಾರಿಯವರು ಎಷ್ಟು ಇದರಲ್ಲೀಗ ನಾವು ನೋಡಿದಾಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದವರ ಥರದಲ್ಲಿ ಇದ್ದಾರೆ. ಹಾಗಿರುವಾಗ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಯಾಕೆ ನಾವು ಮೀನಾಮೇಷವನ್ನು ಎನಿಸಿಕೊಳ್ಬೇಕು? ಇವತ್ತು ರಾಜ್ಯಾದ್ಯಂತ ಸುದ್ದಿಯಾಗಿದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ತಾಲೂಕು ಏನಂತ ಹೇಳಿದ್ರೆ ನಾವೆಲ್ಲ ಖಂಡಿತವಾಗಿ ತಲೆ ಬಗ್ಗಿಸುವ ಒಂದು ಕೆಲಸ ಆಗಿದೆ. ಆದ್ದರಿಂದ ಇವರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಒಬ್ಬ ಅಧಿಕಾರಿ ಮೇಲೆ ಕ್ರಮವನ್ನು ಕೈಗೊಂಡಾಗ, ಒಬ್ಬ ನಿಷ್ಠಾವಂತ ಅಧಿಕಾರಿ ಬಂದಾಗ ಕೆಟ್ಟದ್ದನ್ನು ಮಾಡುತ್ತಿರುವ ಇನ್ನೊಬ್ಬ ಅಧಿಕಾರಿ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗ್ತದೆ. ಅದನ್ನು ಮಾಡ್ತಾ ಇಲ್ಲ ನಾವು. ಎಸ್, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುವುದಾದರೆ ಸರ್, ಕೊನೆಯದಾಗಿ ಹಾಗಾದರೆ ನೆಕ್ಸ್ಟ್ ಏನು, ಮುಂದಿನ ಹೆಜ್ಜೆ ಏನು, ನೀವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ನೀವು ಶಾಸಕರು ಮತ್ತು ಜಿಲ್ಲಾ ಪಂಚಾಯತ್ ಓವರ್ಆಲ್ ಆಗಿ? ಖಂಡಿತವಾಗಿ ಇಂತಹ ವ್ಯವಸ್ಥೆಗಳು ಇವತ್ತು ನಮಗೆ ಭಾಳ ಶಾಸಕರ ಎದುರಿನಲ್ಲೇ ಇಂತಹ ಒಂದು ವರ್ತನೆ, ಶಾಸಕರ ಎದುರಿನಲ್ಲೇ ಏನೋ ಮುಲಾಜಿಲ್ಲದೆ ಒಂದು ಸಾಮಾನ್ಯ ಎನ್ನುವ ರೀತಿಯಲ್ಲಿ ಲಂಚ ಅಥವಾ ಭ್ರಷ್ಟಾಚಾರ ಮಾಡುವುದು ಮಾಮೂಲು ಎನ್ನುವ ರೀತಿಯಲ್ಲಿ ಒಬ್ಬ ಅಧಿಕಾರಿ ವ್ಯವಹರಿಸ್ತಾರೆ ಅಂತ ಹೇಳಿದರೆ, ಇಂತಹದ್ದು ನಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗಿ ತುಂಬ ಇದೆ. ಇದನ್ನೆಲ್ಲ ನಿಲ್ಲಿಸುವ ಕೆಲಸಗಳು ಆಗಬೇಕು. ನಾವಂತೂ ಪ್ರಾಮಾಣಿಕವಾಗಿ ಖಂಡಿತ ಇದಕ್ಕೆ ಹೋರಾಟದ ಮನೋಭಾವದಿಂದಲೇ ಈ ಕೆಲಸವನ್ನು ಮಾಡ್ತೇವೆ. ಶಾಸಕರೊಂದಿಗೆ ಖಂಡಿತ ನಾವು ಕೈ ಜೋಡಿಸ್ತೇವೆ. ಮತ್ತೊಂದು, ಜಿಲ್ಲಾ ಪಂಚಾಯತ್ ಪಕ್ಷಾತೀತವಾಗಿ, ಯಾಕಂತ ಹೇಳಿದರೆ ಇಲ್ಲಿ ವ್ಯವಸ್ಥೆಗಳು ಸರಿಯಾಗಬೇಕು ಅಂತ ಹೇಳಿದರೆ ನಾವು ಖಂಡಿತವಾಗಿ ಈ ಪಕ್ಷಾತೀತ ನೆಲೆಯಲ್ಲಿ ಇದನ್ನು ಖಂಡಿತವಾಗಿ ಆಗ್ರಹಪೂರ್ವಕವಾಗಿ ಯೋಚನೆಗಳನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಇದು ನಿಲ್ಲಲೇಬೇಕು, ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು, ಇದು ನಮ್ಮ ಹಂಬಲ ಮತ್ತು ಆಶಯ. ಎಸ್, ವೀಕ್ಷಕರೇ, ತುಂಬ ಜನ ಕೇಳಿದರು ಇದು ಯಾವತ್ತೋ ಮಾಡಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ ಅಂತೇಳಿ. ಆದರೆ ಯಾವತ್ತೋ ಮಾಡಬೇಕಂತ ಹೇಳಿದರೆ ಸಾಕ್ಷಿಗಳು ಬೇಕಿತ್ತು. ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಒಪ್ಪಿಕೊಳ್ಳುವಂಥ ಅಧಿಕಾರಿಗಳ ಸಂಖ್ಯೆ ಆನ್ ದ ರೆಕಾರ್ಡ್ ಭಾಳ ಕಡಿಮೆ ಇರುತ್ತೆ. ಆಫ್ ದ ರೆಕಾರ್ಡ್ ಆದರೆ ಎಲ್ಲರೂ ಕೂಡ ಹೇಳ್ತಾರೆ, ಆದರೆ ಆನ್ ದ ರೆಕಾರ್ಡ್ ಹೇಳುವ ಸಂಖ್ಯೆ ಕಡಿಮೆ. ಹಾಗಿರುವಾಗ ತಾಲೂಕು ಪಂಚಾಯತ್ನ ತಾಲೂಕು ಕಚೇರಿಯ ಮಿನಿ ವಿಧಾನಸೌಧದ ಇಒ ಅವರು ಶಾಸಕರ ಎದುರಿಗೆ ಇದು ನಮಗೆ ಅನಿವಾರ್ಯ, ನಾವು ಹಣವನ್ನು ಒಟ್ಟು ಮಾಡಬೇಕು ಅಂತೇಳಿ, ನಾವು ಒಟ್ಟು ಮಾಡಿ ಮೇಲಧಿಕಾರಿಗಳಿಗೆ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಡಬೇಕು, ಆಗ ಮಾತ್ರ ಬಜೆಟ್ನಲ್ಲಿ ಇರುವಂಥ ಅನುದಾನಗಳನ್ನು ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಅಂತ, ಇದರಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಆ ರೀತಿಯಲ್ಲಿ ಮಾತನಾಡಿದ ನಂತರ ಇದು ಒಂದಿಷ್ಟು ಸುದ್ದಿಯಾಗಿದೆ. ಅನೇಕ ಕಡೆಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಕರಾವಳಿಯಲ್ಲಿ ಈ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಈ ಪರಿಸ್ಥಿತಿ ಬಂದು ಮುಟ್ಟಿದೆಯಲ್ಲ ಅಂತೇಳಿ. ಶಾಸಕರಿಗೆ ಕೂಡ ಒಮ್ಮೆ
ಶಾಕ್ ಆಗಿದೆ. ಯಾಕಂತ ಹೇಳಿದರೆ ಹೀಗೆ ಕೂಡ ಓಪನ್ ಆಗಿ ಹೇಳುವಂಥವರು ಕೂಡ ಇದ್ದಾರಂತ ಹೇಳಿದರೆ ಎಲ್ಲಿ ತನಕ ನಮ್ಮ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತೇಳಿ ಓಪನ್ ಆಗಿ ಗೊತ್ತಾಗ್ತಾ ಇದೆ. ಎಲ್ಲವೂ ಅಷ್ಟು ಸುಲಭದಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ದೃಢವಾದ ಹೆಜ್ಜೆಯನ್ನು ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಮತ್ತು ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಮತ್ತು ಕರಾವಳಿಯ ನಮ್ಮ ಜನಪ್ರತಿನಿಧಿಗಳು ತೆಗೆದುಕೊಂಡರೆ ಅಧಿಕಾರಿಗಳು ಕೂಡ ಒಂದು ರೀತಿಯ ಏನು ನೈತಿಕ ಸ್ಥೈರ್ಯವನ್ನು ತುಂಬಬೇಕು. ಒಳ್ಳೆಯ ಅಧಿಕಾರಿಗಳನ್ನು ಒಳ್ಳೆಯ ಆಯಕಟ್ಟಿನ ಜಾಗದಲ್ಲಿ ಇಟ್ಕೊಳ್ಬೇಕು. ಹಾಗೆ ಏನು ಅನಿವಾರ್ಯ ಅಂತೇಳಿ ಒಟ್ಟು ಮಾಡ್ತಾರೆ ಅವರಿಗೆ, ಇದು ಅನಿವಾರ್ಯ ಅಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಯಾರಿಗೆ ಕೂಡ ಹಣವನ್ನು ಒಟ್ಟು ಮಾಡುವಂಥ ಅಗತ್ಯ ಇಲ್ಲ ಅಂತ ಅವರಿಗೆ ಕೂಡ ಒಂದು ರೀತಿಯಲ್ಲಿ ಧೈರ್ಯ ತುಂಬಬೇಕು. ಇದೆಲ್ಲ ಆಗತ್ತಾ, ತುಂಬ ಲಾಂಗ್ ಏಮ್ ಇದು, ಆದರೆ ಆಗಲಿ ಅಂತ ಬಯಸ್ತಾ ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಗಂಟೆಗಳ ಅವಧಿಯಲ್ಲಿ ನಮ್ಮೊಡನೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನಲ್ಲಿರುವಂಥ ಇಂಥ ಅವ್ಯವಸ್ಥೆಗಳು ಮತ್ತು ಹೇಗೆ ಸರಿ ಮಾಡುವುದು ಮತ್ತು ಇದರಿಂದ ಜನರಿಗೆ ಹೇಗೆ ತೊಂದರೆ ಆಗ್ತಾ ಇದೆ, ಅವರಿಗೆ ಪರಿಹಾರ ಏನು, ಈ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ಜನಾರ್ದನ್ ಗೌಡ ಅವರಿಗೆ ನಮ್ಮ ಟಿ ವಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇದಿವತ್ತಿನ ಜನಧ್ವನಿ, ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.